ಜೀವನದಲ್ಲಿ ನಾವು ಏನು ಮಾಡ್ತೀವಿ, ಹೇಗೆ ಹೋಗ್ತೀವಿ, ಹೇಗೆ ಬೆಳಿತೀವಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನಾವು ಬೆಳೆಯೋದ್ರ ಜೊತೆಗೆ ತಮ್ಮವರನ್ನೂ ಕೂಡ, ತಮ್ಮ ಜೊತೆಗಿರೋರನ್ನು ಕೂಡ ಬೆಳೆಸುವಂಥದ್ದೇ ದಾರಿದೀಪ. ಅವರಿಗೊಂದು ದಾರಿ ತೋರಿಸುವಂಥದ್ದೇ ದಾರಿದೀಪ. ಇನ್ನು ನಮ್ಮ ಲೈಫಲ್ಲಿ ಒಂದು ಮಹತ್ವದ ಘಟ್ಟ ಅಂತಂದರೆ ಅದು ಎಜುಕೇಷನ್ ಸಿಸ್ಟಮ್. ನಾವು ಯಾವ ಕಾಲೇಜ್, ಯಾವ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ದಿನದಲ್ಲಿ ಒಂದು ಉತ್ತಮ ಯೂನಿವರ್ಸಿಟಿಯಾಗಿ ಬೆಳೆದು ನಿಂತು ನೂರಾರು ಜನ ಸ್ಟೂಡೆಂಟ್ಸ್ಗಳಿಗೆ ಬೆಳಕನ್ನು ಕೊಡ್ತಾ ಇರುವಂತಹ ಕಾಲೇಜ್ ಯೂನಿವರ್ಸಿಟಿ, ಅದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಹಾಗಾದರೆ ಸ್ಟೂಡೆಂಟ್ಸ್ಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಯಾವ ರೀತಿ ಆಪರ್ಚುನಿಟೀಸ್ ಇದೆ, ಇಲ್ಲಿರುವಂತಹ ವೃತ್ತಿಪರ ಕೋರ್ಸ್ಗಳೇನು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ರೀಸೆಂಟ್ಲಿ ವಿ ಹ್ಯಾಡ್ ಗಾರ್ಡೇನಿಯಾ. ಇಟ್ ವಾಸ್ ಅ 3-day ಪ್ರೋಗ್ರಾಮ್ ಇನ್ ವಿಚ್ ದ ಫಸ್ಟ್ ಡೇ ಈಚ್ ಡಿಪಾರ್ಟ್ಮೆಂಟ್ಸ್ ಯುನೋ ಶೋಕೇಸಿಂಗ್ ಈಚ್ ಡಿಪಾರ್ಟ್ಮೆಂಟ್ಸ್ ಟ್ಯಾಲೆಂಟ್ ವಾಸ್ ದೇರ್ through which even the students from different colleges had come here and taken place in that. So through which the skills, the communication, everything was everything happens. Okay, so nimgal one olle opportunity siktu ant helthire. So thank you so much and all the best both of you. Thank you. Hi. Hello ma'am. Nim hesru? ನನ್ನ ಹೆಸರು ಶ್ರೀಜಿತ್. ಏನ್ ಸ್ಟಡಿ ಮಾಡ್ತಿದ್ದೀರಿ ಇಲ್ಲಿ? ನಾನು ಇಲ್ಲಿ MSc ಇನ್ ಫೋರೆನ್ಸಿಕ್ ಸೈನ್ಸ್. ವಾವ್, ಫೋರೆನ್ಸಿಕ್ ಸೈನ್ಸ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಫೋರೆನ್ಸಿಕ್ ಸೈನ್ಸ್? ಸೊ ಬೇಸಿಕಲಿ ಫೋರೆನ್ಸಿಕ್ ಸೈನ್ಸ್ ಯಾಕೆ ಅಂತ ಅಂದರೆ, ಯಾವಾಗ್ಲಿಂದನೂ ನನ್ನ ಸೀನಿಯರ್ಸ್ ಆಗಲಿ ಅಥವಾ ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಫ್ಯಾಮಿಲಿಲಾಗಲಿ, ಸೊ ಒಂದು ರೆಗ್ಯುಲರ್ 9-to-5 ಜಾಬ್ ಒಂದು ಪ್ರಿಫರ್ ಮಾಡ್ತಾರೆ. ಸೊ ಅದು ಹೇಳ್ಕೊಳಕಾಗದೆ ಬಿಡೋಕ್ಕಾಗದೆ ಸ್ವಲ್ಪ ಅದವರಿಗೆ ಒಂದು ಮೆಷಿನ್ ಥರ ವರ್ಕ್ ಮಾಡ್ತಾ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಒಂದೇ ಪ್ಯಾಟರ್ನ್. ಸೊ ನನಗೆ ಆ ಪ್ಯಾಟರ್ನಿಂದ ಹೊರಗೆ ಬರಬೇಕು ಅಂತ ಆಸೆ. ಸೊ ಗಾರ್ಡನ್ ಸಿಟಿ ಯಾಕೆ ಅಂದರೆ, ನಾನು ಬ್ಯಾಚುಲರ್ಸ್ ಮೈಸೂರಲ್ಲಿ ಮಾಡಿದ್ದು, ಅಲಾಂಗ್ ವಿತ್ ಮೈ ಬ್ಯಾಚುಲರ್ಸ್ BSc ಐ ಡೆಡ್ ನಟನ ರಂಗಶಾಲೆ ಅಂತ ಒಂದಿದೆ, ಅಲ್ಲಿ ನಾನು ಥಿಯೇಟರ್ ಡಿಪ್ಲೊಮೊ ಕೂಡ ಮಾಡಿದೆ. ಸೊ ಅದು ತುಂಬ ಅಲಾಂಗ್ ವಿತ್ ಥಿಯೇಟರ್ ನಾನು ಇದನ್ನು ಮಾಡಿಕೊಂಡು ಐ ಆಮ್ ಜಸ್ಟ್ ಟ್ರೈಂಗ್ ಟು ಬ್ಯಾಲೆನ್ಸ್ ಸೊ ದಟ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಸೆಲ್ಫ್. ಸೊ ಹಂಗಾಗಿ ನನಗೆ ಬ್ಯಾಂಗ್ಳೂರಲ್ಲಿ ಏನು ಅಂದರೆ ತುಂಬ ಥಿಯೇಟರ್ ಟೀಮ್ಸ್ಗಳಿದ್ದಾವೆ, ಆಮೇಲೆ ಎಲ್ಲ ಆಲ್ರೌಂಡ್ ಡ್ಯಾನ್ಸ್ಗಾಗಲಿ ಅಥವಾ ಥಿಯೇಟ್ರಿಗಾಗಲಿ ಎಲ್ಲ ಕಡೆಗೂ ಬ್ಯಾಂಗ್ಳೂರಲ್ಲಿ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ಪ್ರಿಫರ್ ಮಾಡಿದೆ. ಆಮೇಲೆ ಎಲ್ಲ ನೋಡ್ತಾ ಇರುವಾಗ ಗಾರ್ಡನ್ ಸಿಟಿ ಏನಕ್ಕೆ ನಾನು ಪ್ರಿಫರ್ ಮಾಡಿದೆ ಅಂದರೆ, ಇಲ್ಲಿ ತುಂಬ ಓವರ್ ಕ್ರೌಡ್ ಇಲ್ಲ ಆ್ಯಂಡ್ ತುಂಬ ಕಮ್ಮಿ ಜನ ಇಲ್ಲ. ಓವರ್ ಕ್ರೌಡ್ ಇಲ್ಲದೆ ಇರೋದು ನಮಗೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಲೆಕ್ಚರರ್ಸ್ ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ಕಡಿಮೆ ಕ್ರೌಡ್ ಇಲ್ಲದೆ ಇರೋದು ಏನಾಗುತ್ತೆ ಅಂದರೆ, ಕಾಂಪಿಟೇಟಿವ್ ಮೈಂಡ್ ಸೆಟ್ ಕೊಡುತ್ತೆ. ಸೊ ದಟ್ ನಾವು 10 ಜನರ ಮಧ್ಯದಲ್ಲಿ ಉಳ್ದೋರಲ್ಲಿ ಉಳ್ದೋನೆ ಜನ ಅನ್ನಂಗೆ ಆಗಲ್ಲ. ಸೊ ಒಂದು 50 ಜನ ಇದ್ದಾಗ ನಾವು ಕಾಂಪಿಟೇಷನ್ ಫೇಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಆ್ಯಂಗಲಲ್ಲೂ ನಾನು ಆಮೇಲೆ ಒಂದ್ಸಲ ಕ್ಯಾಂಪಸ್ ಆಪರ್ಚುನಿಟಿ ಅಂತ ಕ್ಯಾಂಪಸ್ ವಿಸಿಟ್ ಮಾಡಿದಾಗ ನನಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತು. ಇಲ್ಲಿ ಎಲ್ಲ ಸ್ಪೋರ್ಟ್ಸ್ಗಾಗಲಿ ಆಮೇಲೆ ಪಾಸಿಟಿವ್ ವೈಬ್ ಇಂಪಾರ್ಟೆಂಟ್ ಆಕ್ಟಿವಿಟೀಸ್, ಹಾ, ಬಂದ ತಕ್ಷಣ ನನಗೆ ಒಂದು ಪಾಸಿಟಿವ್ ವೈಬ್ ಅನ್ನಿಸ್ತು. ಇದೆಲ್ಲ ಇಲ್ಲಿ ಸ್ಪೇಸ್ ಏನು, ನಾವು ಫ್ರೀಯಾಗಿ ಸ್ಪೇಸ್ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಡ್ಯಾನ್ಸ್ ಪ್ರಾಕ್ಟೀಸಸ್, ಥಿಯೇಟರ್ ಪ್ರಾಕ್ಟೀಸಸ್ ಅದೆಲ್ಲ ಆಗ್ತಾ ಇದ್ದಿದ್ದು ನೋಡಿದೆ ನಾನು. ಬಂದ ದಿನಾನೇ ನನಗೆ ತುಂಬ ಪಾಸಿಟಿವ್ ಆಗಿ ಫೀಲ್ ಆಯಿತು, ಹಾಗಾಗಿ ನಾನು ದಿಸ್ ಇಸ್ ದ ಬೆಸ್ಟ್ ಕಾಲೇಜ್ ಅಂತ ಯೋಚನೆ ಮಾಡಿ ಇಲ್ಲಿ ಬಂದಿದ್ದೆ. ಜಾಯಿನ್ ಆದ್ರಿ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಆ್ಯಪಲ್ ಲ್ಯಾಬಲ್ಲಿ ನಾವಿಲ್ಲಿದ್ದೀವಿ. ಇಲ್ಲೊಂದು ದೊಡ್ಡ ಪ್ರೊಜೆಕ್ಟರ್ ಥರ ಇದೆ, ಇಲ್ಲಿ ಸಾಕಷ್ಟು ಆ್ಯಪಲ್ ಸಿಸ್ಟಮ್ಸ್ನ ನಾವು ನೋಡಬಹುದು. ಹಾಯ್, ವಾಟ್ಸ್ ಯುವರ್ ನೇಮ್? ಹಾಯ್, ಮೈ ನೇಮ್ ಇಸ್ ಅರ್ಪಿತಾ. ಅರ್ಪಿತಾ, ಏನು ಓದ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಲಿ ನಾನು BTech ಕಂಪ್ಯೂಟರ್ ಸೈನ್ಸ್, ಬಟ್ ಸ್ಪೆಷಲೈಸೇಷನ್ ಡೇಟಾ ಸೈನ್ಸ್ ಮಾಡ್ತಾ ಇದ್ದೀನಿ. ಡೇಟಾ ಸೈನ್ಸ್, ಸೊ ಡೇಟಾ ಸೈನ್ಸ್ಗೆ ನೀವು ಇಲ್ಲಿ ಜಾಯ್ನ್ ಆಗಿದ್ದು ಎಷ್ಟು ಹೆಲ್ಪ್ ಆಯಿತು ನಿಮಗೆ, ಯಾವ್ಯಾವ ರೀತಿಯಾದಂಥ ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಇಲ್ಲಿ ಸಿಕ್ತು? ಆ್ಯಕ್ಚುಲಿ ಹೇಳಕ್ಕಂದ್ರೆ ನಾವು ಎಲ್ಲ ಕಾಲೇಜಲ್ಲಿ ಚೆಕ್ ಮಾಡ್ತೀವಲ್ಲ ಬರೋ ಮುಂಚೆ, ಈ ಕಾಲೇಜಲ್ಲಿ ನೋಡ್ಬೇಕಾದ್ರೆ ಒಂದು ಪಾತ್ ಕೊಡ್ತಾರೆ ನಮಗೆ, ಆ ಪಾತ್ ಮೇಲೆ ನಾವು ನಡಿಬೇಕಲ್ಲ. ಅವ್ರು ನಮಗೆ, ನಾನು ಫಸ್ಟ್ ಸೆಮ್ ಮೇಲೆ ನಾನು ಆ್ಯಕ್ಚುಲಿ ದುಬೈಗೆ ಹೋಗಿದ್ದೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ, ಅಲ್ಲಿ ಆಲ್ರೆಡಿ ಒಂದು ರಿಸರ್ಚ್ ಪೇಪರ್ ಬರೆದಿದ್ದೀನಿ, ಈಗ ಆಲ್ರೆಡಿ ಬೇರೆ ಒಂದು ರಿಸರ್ಚ್ ಪೇಪರ್ ಮಾಡ್ತಾ ಇದ್ದೀನಿ, ಅದೂ ಒಂದು ಪ್ರಾಜೆಕ್ಟ್ ಬಗ್ಗೆ. ಆ ಪ್ರಾಜೆಕ್ಟ್ ನನ್ನ ಮೈಲ್ ಸ್ಟೋನ್ ಪ್ರಾಜೆಕ್ಟ್ ಆಗ್ಬಿಟ್ಟು, ಐ ವಾಂಟ್ ಬಿ ಲೈಕ್ ಆಂಟರ್ಪ್ರಿನೋರ್, ಲೈಕ್ ಯಂಗ್ ಆಂಟರ್ಪ್ರಿನೋರ್, ಅಂಡ್ ಫಾರ್ ದಟ್ ದೇ ಆರ್ ಆ್ಯಕ್ಚುಲಿ ಹೆಲ್ಪಿಂಗ್ ಅಸ್. ಸೊ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಸ್ಪೆಷಾಲಿಟಿನೇ ಇದು. ಸೊ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ ಲೈಕ್ ಈ ಫಿಸಿಯೋಥೆರಪಿ ಅಂತಹ ಕೋರ್ಸ್ಗಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಈಗ ನಾವು ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ, ಫಿಸಿಯೋಥೆರಪಿ ಸ್ಟೂಡೆಂಟ್ ನಮ್ಮ ಜೊತೆ ಇದ್ದಾರೆ, ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಾರೆ. ಹಾಯ್. ಹೆಲೋ, ಐ ಆಮ್ ಶಗುಫ್ತಾ. ಶಗುಫ್ತಾ, ಓಕೆ. ವಾಟ್ ಆರ್ ಯು ಸ್ಟಡಿಂಗ್ ಹಿಯರ್? ಐ ಆಮ್ ಡೂಯಿಂಗ್ ಮೈ ಮಾಸ್ಟರ್ಸ್ ಆಫ್ ಫಿಸಿಯೋಥೆರಪಿ ಇನ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಓಕೆ, ಸೊ ಲೈಕ್ ಪ್ಯಾರಾ ಮೆಡಿಕಲ್ ಕೋರ್ಸಸ್ ಆರ್ ಲೈಕ್ ಇನ್ ಮೆಡಿಕಲ್ ಕಾಲೇಜಸ್, ಸ್ಟೂಡೆಂಟ್ಸ್ ವಿಲ್ ಬಿ ಪ್ರಿಫರ್ ಟು ಜಾಯಿನ್ ದೇ. ಸೊ ವಾಟ್ ವಾಸ್ ದ ಮೇನ್ ಯುನೋ ಮೋಟಿವ್ ಟು ಜಾಯಿನ್ ದಿಸ್ ಕಾಲೇಜ್ ಫಾರ್ ದಿಸ್ ಫಿಸಿಯೋಥೆರಪಿ? ಸೊ ಆಸ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ದಿಸ್ ನಾಟ್ ಓನ್ಲಿ ಫೋಕಸಸ್ ಆನ್ ದ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಆಫ್ ದ ಸ್ಟಡಿಂಗ್, ಇನ್ಸ್ಟೆಡ್ ದೇ ಹ್ಯಾವ್ ಅ ಸ್ಲೋಗನ್ ದಟ್ ಈಸ್ ಎಂಫಸಿಸ್ ಆನ್ ಲೈಫ್. ದೇ ಡೂ ಎವ್ರಿಥಿಂಗ್, ದೇ ಲೈಕ್ ದೇ
approach the student to go beyond their limits and do all the kind of cultural activities. Mm-hmm. And they provide students for the international tour also. Mm-hmm. They provide some certification. Mm-hmm. They have linked with very nice hospitals. Mm-hmm. Where we can go and do our internships over there. Yes. So Garden City University speciality enantandre ella university galallu irudantha kelavondu course galu Garden City University alide adralli ondu forensic. So forensic student nam jothe join agidare avara experience share maadkotare. Hi nim hesaru? Nan hesaru Ramya anta. Nan Uttar Kannada inda bandidini. Okay. ಸೊ ಯಾಕೆ ನೀವು ಈ ಫೋರೆನ್ಸಿಕ್ ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಮತ್ತೆ ಫೋರೆನ್ಸಿಕ್ ಓದ್ಬೇಕು ಅಂತ ಅನ್ಕೊಂಡಾಗ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಯಾಕೆ ಬೆಸ್ಟ್ ಅನಿಸ್ತು ನಿಮಗೆ? ಬೇಸಿಕಲಿ ಇವಾಗಿನ ಜನರೇಷನ್ ಎಲ್ಲ ಪೇರೆಂಟ್ಸು ಫೋಕಸಿಂಗ್ ಮೇನ್ಲಿ ಆನ್ ಇಂಜಿನಿಯರಿಂಗ್ ಇಲ್ಲ MBBS. ಸೊ ನನಗೆ ಏನಾದ್ರು ಯೂನಿಕ್ ಮಾಡಬೇಕು, ನನ್ನ ನೇಷನ್ಗೆ ಸರ್ವ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಫೋರೆನ್ಸಿಕ್ ನನಗೆ ಯಾಕೋ ಇಂಟ್ರೆಸ್ಟಿಂಗ್ ಅನಿಸ್ತು. ಆ್ಯಸ್ ನಾನು ಚೈಲ್ಡ್ಹುಡ್ಡಿಂದ ನಾನು ಪ್ರೈಮರಿ ಹೈಸ್ಕೂಲಿಂದ ಫೋರೆನ್ಸಿಕ್ ಫಿಲ್ಮ್ಸ್ ನೋಡ್ತಾ ಇದ್ದೆ ಆ್ಯಂಡ್ ವೆಬ್ ಸೀರೀಸ್ ನೋಡ್ತಾ ಇದ್ದೆ. ನನಗೆ ಯಾಕೋ ನಾನು ಡಿಫ್ರೆಂಟ್ ವೇಯಲ್ಲಿ ಥಿಂಕ್ ಮಾಡೋಣ ಅಂತ ಅನಿಸ್ತು. ಸೊ ಐ ಹ್ಯಾವ್ ಚೂಸ್. ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಫೋರೆನ್ಸಿಕ್ ಲ್ಯಾಬಲ್ಲಿ ನಾವಿಗಿದ್ದೀವಿ. ಈ ಲ್ಯಾಬ್ ಒಳಗೆ ಬಂದಮೇಲೆ ಇಲ್ಲಿರುವಂಥ ಎಕ್ಯುಪ್ಮೆಂಟ್ಸು ಇದನ್ನೆಲ್ಲ ನೋಡ್ತಿದ್ರೆ ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಬಟ್ ನಮ್ಮ ಜೊತೆ ಫೋರೆನ್ಸಿಕ್ ಸ್ಟಡಿ ಮಾಡ್ತಾ ಇರುವಂತ ಸ್ಟೂಡೆಂಟ್ ಇದ್ದಾರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಯ್. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಜೀವನ್ ಶೆಟ್ಟಿ ಅಂತ. ನಾನು ಮೂಲತಃ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನವನು. ಸೊ ನಾನು ಈಗ ಫೈನಲ್ ಇಯರ್ BSc ಫೋರೆನ್ಸಿಕ್ ಸೈನ್ಸ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮಾಡ್ತಾ ಇದ್ದೀನಿ. ಓಕೆ, ನಾವೀಗ ಫೋರೆನ್ಸಿಕ್ ಲ್ಯಾಬಲ್ಲೇ ಇದ್ದೀವಿ. ಲೈಕ್ ಒಂದು ಡೆಡ್ ಬಾಡಿ ಥರನೂ ನೀವು ಒಂದು ಇಲ್ಲಿ ಅರೇಂಜ್ ಮಾಡಿ ಬಿಟ್ಟಿದ್ದೀರಾ. ಸೊ ಹೆಂಗೆ ನಿಮ್ಮ ಎಕ್ಸ್ಪ್ಲೇನ್ ಮಾಡ್ಬೋದಾ ನಿಮ್ಮ ಒಂದು ಸ್ಟಡೀಸ್ ಯಾವ ಥರ ಹೋಗ್ತಾ ಇದೆ ಈ ಫೋರೆನ್ಸಿಕ್ ಲ್ಯಾಬಲ್ಲಿ ಅಂತ? ಸೊ ಬೇಸಿಕಲಿ ಇದು ಒಂದು ಡಮಿ ಡೆಡ್ ಬಾಡಿ ಅಂತ ಹೇಳ್ಬೋದು. ಡಮಿ ಡೆಡ್ ಬಾಡಿ. ಸೊ ನಾವು ಇದನ್ನ ಇಂಡೋರ್ ಕ್ರೈಮ್ ಸೀನ್ ಮತ್ತು ಔಟ್ಡೋರ್ ಕ್ರೈಮ್ ಸೀನ್ನ ಅನಲೈಸ್ ಮಾಡೋಕ್ಕೆ ಮತ್ತೆ ಸ್ಟೂಡೆಂಟ್ಸ್ಗಳಿಗೆ ಇನ್ ಹ್ಯಾಂಡ್ ಟ್ರೈನಿಂಗ್ ಕೊಡ್ಲಿಕ್ಕಂತ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ವಿ ಚೇಂಜ್ ದ ಶೇಪ್ ಮತ್ತೆ ಅದರ ಹೇಗಿದೆ ವಿ ಚೇಂಜ್ ಬೇಸ್ಡ್ ಆನ್ ದ ಸಿಚುವೇಶನ್. ಈಗ ಒಂದು ಗನ್ ಶಾಟ್ ಸಿಚುವೇಶನ್ ಇದೆ ಅಂದ್ರೆ ನಾವು ಅದನ್ನ ಅದೇ ಪ್ರಕಾರವಾಗಿ ಸೆಟ್ ಅಪ್ ಮಾಡ್ತೀವಿ. ಇಫ್ ಇಟ್ ಇಸ್ ಅ ಹ್ಯಾಂಗಿಂಗ್ ಕೇಸ್ ಅಂದ್ರೆ ನಾವು ಅದೇ ಪ್ರಕಾರ ಅದನ್ನ ಸೆಟ್ ಅಪ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಡಿಫ್ರೆಂಟ್ ಮೋಡ್ ಆಫ್ ಕ್ರೈಮ್ ನಾವು ಅದನ್ನ ಚೇಂಜ್ ಮಾಡಿ ಫಾರ್ ಗಿವಿಂಗ್ ಅನ್ ಇನ್ ಹ್ಯಾಂಡ್ ಟ್ರೈನಿಂಗ್ ಟು ದ ಸ್ಟೂಡೆಂಟ್ಸ್ ನಾವು ಇದು ಕೊಡ್ತೇವೆ. ತುಂಬಾ ಚೆನ್ನಾಗಿತ್ತು ನನಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ. ಇವನ್ ನಾನು ಈಗ ಇದನ್ನ ಓದ್ಬೇಕು ಅನ್ನೋಷ್ಟು ಮಟ್ಟಿಗೆ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಇದು. So this is your last year. So yes, nimma mundin plans yenu? Mundin plans, I have my plan of doing my masters. Okay. And doing my PhD also. Okay. So thank you so much. ಇಷ್ಟೊತ್ತು ನಿಮ್ಮ ಲ್ಯಾಬ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದಕ್ಕಾಗಿ. ಮತ್ತೆ ಯಾಕೆ ನೀವು ಈ ಯೂನಿವರ್ಸಿಟಿನ ಫೋರೆನ್ಸಿಕ್ ಚೂಸ್ ಮಾಡಿದ್ರಿ, ಇಲ್ಲಿರುವಂತಹ ಫೆಸಿಲಿಟೀಸ್ಗಳು ಏನು, ಯಾವ್ಯಾವ ರೀತಿ ಅಡ್ವಾನ್ಸ್ ಟೆಕ್ನಾಲಜೀಸ್ ಇಂದ ನಿಮ್ಗೆ ಅವರು ಟೀಚ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬಗ್ಗೆ, ತಮ್ಮ ಅನುಭವಗಳ ಬಗ್ಗೆ, ಹಾಗೆ ಸ್ಟೂಡೆಂಟ್ಸ್ ಬಗ್ಗೆ, ಇಲ್ಲಿರುವಂತಹ ವೃತ್ತಿಪರ ಕೋರ್ಸ್ಗಳ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ GR ನಾಯಕ್, ವೈಸ್ ಚಾನ್ಸಲರ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲೇಜ್ ಒಳಗಡೆ ಈ ಯೂನಿವರ್ಸಿಟಿ ಒಳಗಡೆ ಬರ್ತಾ ಇದ್ದ ಹಾಗೆ ನಂಗೆ ತುಂಬಾ ಖುಷಿ ಆಯ್ತು ಈ ಒಂದು ವಾತಾವರಣವನ್ನ ನೋಡಿ. ಮೇನ್ ಆಗಿ ಸ್ಟೂಡೆಂಟ್ಸ್ ಈ ಒಂದು ಯೂನಿವರ್ಸಿಟಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವೊಂದು ವಿಚಾರಕ್ಕಾಗಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ? ಸ್ಟೂಡೆಂಟ್ಸ್ಗೆ ನಮ್ಮ ವಿಶ್ವವಿದ್ಯಾಲಯದ ಮೋಟೋನು ಏನಿದೆ ಅಂದ್ರೆ ಎಂಫಸಿಸ್ ಆನ್ ಲೈಫ್. ಸೊ ವಿಶ್ವವಿದ್ಯಾಲಯಕ್ಕೆ ಬರುವಂಥ ಎಲ್ಲ ಮಕ್ಕಳಿಗೆ ಅವ್ರ ಜೀವನ ಒಳಗೆ ಅವರು ಸ್ವತಃನೂ ಕೆಪೇಬಲ್ ಆಗಬೇಕು, ಎಂಪವರ್ಡ್ ಆಗಬೇಕು. ಅದರ ಜೊತೆ ಅವರು ಜಗತ್ತೊಳಗೆ ಏನು ಸದ್ಯ ಪ್ರೋಗ್ರೆಸ್ ನಡೆದಿದೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರಲಿ, ಡಿಜಿಟಲ್ ಟೆಕ್ನಾಲಜಿ ಇರಲಿ, ಈಗ ಸದ್ಯ ನಮ್ಮ ದೇಶಕ್ಕೂ ವಿಕಸಿತ ಭಾರತ ಆಗಬೇಕಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಈ ಎಲ್ಲದಕ್ಕೆ ಅವರು ಒಂಥರ ಒಂದು ರೆಡಿ ಆಗಬೇಕು, ಎಂಪ್ಲಾಯಬಲ್ ಆಗಬೇಕು, ಆಮೇಲೆ ನ್ಯೂ ಟೆಕ್ನಾಲಜಿ ಅವ್ರು ಡೆವಲಪ್ ಆಗಬೇಕು. ಸೊ ಎಂಫೋಸಿಸ್ ಆಫ್ ಲೈಫ್ ಅಂದರೆ ಅವ್ರಿಗೆ ಸರ್ವಾಂಗೀಣ ವಿಕಾಸ ಆಗಬೇಕು. ವಿಶ್ವವಿದ್ಯಾಲಯಕ್ಕೆ ಬಂದಮೇಲೆ ಬರೇ ಒಂದು ಪದವಿ ತಗೊಂಡು ಅವ್ರು ಹೊರಗೆ ಹೋಗಬೇಕಂತ ಒಂದು ಉದ್ದೇಶ ಇಲ್ಲ. ಸೊ ಒಂದು ಕಾಲೇಜ್ ಅಥವಾ ಒಂದು ಯೂನಿವರ್ಸಿಟಿ ಅಂತ ಬಂದಾಗ ಅಲ್ಲಿನ ಎಜುಕೇಷನ್ ಪ್ಲಸ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಕೋರ್ಸ್ಗಳಿದೆ, ಅಡ್ವಾನ್ಸ್ ಟೆಕ್ನಾಲಜಿ ಯಾವ ರೀತಿಯಾಗಿದೆ, ಅದ್ರ ಜೊತೆಗೆ ಫ್ಯಾಕಲ್ಟಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ಯಾಕಲ್ಟಿ ಅಂತ ಬಂದಾಗ ಅಲ್ಲಿನ ಟೀಚರ್ಸೇ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಕಿರಣ್ ಕುಮಾರ್ ಅಂತ, IQC ನಿರ್ದೇಶಕ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಓಕೆ, ಸೊ ಯಾವ ಸಬ್ಜೆಕ್ಟ್ಸ್ ನ ನೀವು ತಗೋತೀರಿ ಸ್ಟೂಡೆಂಟ್ಸ್? ನಾನು ಲೈಫ್ ಸೈನ್ಸ್ ವಿಭಾಗದಲ್ಲಿ ವರ್ಕ್ ಮಾಡ್ತೇನೆ, ಅದರ ಜೊತೆಗೆ ಫೋರೆನ್ಸಿಕ್ ಸೈನ್ಸ್ ಕೂಡ ವರ್ಕ್ ಮಾಡ್ತೇನೆ. ಸೊ ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕಾದ್ರೆ
ಸುಮಾರು 3 ದಶಕಗಳಿಂದ ನಾವು ವರ್ಕ್ ಮಾಡ್ತಿದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ. 81 ದೇಶಗಳಿಂದ 53,000 ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಪದವಿ ಪಡೆದಿರ್ತಾರೆ. ಈಗ ಅವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಹುಡ್ಕೊಂಡಿದ್ದಾರೆ. ನಮ್ಮದು ಗಾರ್ಡನ್ ಸಿಟಿ ಕುಲಪತಿ ಅಭಿಲಾಷೆ ಏನಂದರೆ, ಎಲ್ಲ ವಿದ್ಯಾರ್ಥಿಗಳು ಅವರವರು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಾವಲಂಬಿಗಳಾಗಬೇಕು, ಉದ್ಯೋಗಶೀಲರಾಗಬೇಕಂತ. ಹಾಗಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಜಾಸ್ತಿಯಾಗಿ ವೃತ್ತಿಪರ ಕೋರ್ಸ್ಗಳಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ಅಂಥ ವಿಭಾಗಗಳಲ್ಲಿ ಒಂದಂದರೆ ಫಾರೆನ್ಸಿಕ್ ಸೈನ್ಸ್. ನಾವೇನು ನ್ಯಾಯ ವಿಜ್ಞಾನ ಅಥವಾ ವಿಧಿ ವಿಜ್ಞಾನ ಪ್ರಯೋಗಾಲಯ ಅಂತೀವಿ, ಆ ವಿಭಾಗದಿಂದ ನಾನು ಪ್ರತಿನಿಧಿಸ್ತಿದ್ದೀನಿ, ಅಲ್ಲಿ ನಾನು ಪಾಠ ಮಾಡ್ತಿದ್ದೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಡಾಕ್ಟರ್ ರಾಮಚಂದ್ರ ಪ್ರಸಾದ್. ಸರ್, ನೀವು ಯಾವ ಸಬ್ಜೆಕ್ಟ್ಸ್ ತಗೋತೀವಿ ಸ್ಟೂಡೆಂಟ್ಸ್ಗೆ? ನಾವು ಬಯೋಇನ್ಫಾರ್ಮ್ಯಾಟಿಕ್ಸ್ ಅಂತ ತಗೋತೀವಿ. ಓಕೆ, ಸೊ ಅದರಲ್ಲಿ ಸ್ಟೂಡೆಂಟ್ಸ್ನ ಒಂದು ಇಂಟ್ರೆಸ್ಟ್, ಈಗ ಬ್ಯಾಚ್ ವೈಸ್ ನಾವು ನೋಡೋದಾದ್ರೆ ನೀವು 100 ಜನ ಸ್ಟೂಡೆಂಟ್ಸ್ನ ನೋಡ್ತಾ ಇರ್ತೀರಾ, ಪ್ರತಿ ವರ್ಷ ಬೇರೆ ಬೇರೆ ಸ್ಟೂಡೆಂಟ್ಸ್ ಚೇಂಜ್ ಆಗ್ತಿರ್ತಾರೆ, ಅವರ ಒಂದು ಥಾಟ್ಸ್ ಇರಬಹುದು, ಅವರ ಒಂದು ಐಡಿಯಾಲಜಿ ಇರಬಹುದು, ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಇಂಥ ಟೈಮಲ್ಲಿ ಸ್ಟೂಡೆಂಟ್ ಹಾಗೆ ಟೀಚರ್ನ ಒಂದು ಕನೆಕ್ಷನ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವ ರೀತಿಯಾದಂಥ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀರಿ? ಇಲ್ಲಿ ಬಯೋಇನ್ಫಾರ್ಮ್ಯಾಟಿಕ್ಸ್ ಕೋರ್ಸ್, ಈ ಬಯೋಇನ್ಫಾರ್ಮ್ಯಾಟಿಕ್ಸ್ ಆಕ್ಚುಲಿ ಇದು ಲೈಫ್ ಸೈನ್ಸ್ ಬ್ರಾಂಚ್, ಆದರೂ ಕೂಡ ಈ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಈ ಕೋರ್ಸಲ್ಲಿ ಬಯಾಲಜಿನೂ ಓದ್ತಾರೆ, ಅದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾರೆ. ಇದು ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಇದು ಮರ್ಜ್ ಮಾಡಿ ಬಂದಿರುವಂತಹ ಒಂದು ಹೊಸ ಕೋರ್ಸ್ ಇದು. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ, ಮತ್ತೆ ರೀಸೆಂಟ್ ದಿನಗಳಲ್ಲಿ ಎಮರ್ಜಿಂಗ್ ಅಂತ ಹೇಳ್ಬೋದು. ಇದರಲ್ಲಿ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ, ಯಾಕಂದರೆ ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ, ತುಂಬ ಇಂಟರ್ನ್ಯಾಷನಲ್ ಕಂಪನೀಸ್ ಇದೆ, ಬೆಂಗಳೂರಲ್ಲಿ ಇದೆ, ಹೈದರಾಬಾದಲ್ಲಿ ಇದೆ, ಮತ್ತು US ಹೋಗೋ ಆಪರ್ಚುನಿಟಿ ಜಾಸ್ತಿ ಇದೆ. ಅದಕ್ಕೆ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ, ತುಂಬ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಇದರಲ್ಲಿ ಏನಂತಂದರೆ ಡ್ರಗ್ ಡಿಸೈನಿಂಗ್, ಫಾರ್ಮಾ ಕಂಪನೀಸ್ಗೂ ಹೋಗ್ಬೋದು, ಬಯೋಟೆಕ್ನಾಲಜಿ ಕಂಪನೀಸ್ಗೂ ಹೋಗ್ಬೋದು, ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್. ಓಕೆ, ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್ಗೆ. ಹಲೋ ಮ್ಯಾಮ್. ಹಲೋ ಮ್ಯಾಮ್, ಯುವರ್ ನೇಮ್? ಐ ಆಮ್ ಡಾಕ್ಟರ್ ಚೈತನ್ಯ ಚಲಪತಿ. ಅಂಡ್ ವಿಚ್ ಡಿಪಾರ್ಟ್ಮೆಂಟ್ ಯು ಬಿಲಾಂಗ್ ಟು? ಐ ಹೇಲ್ ಫ್ರಮ್ ಲೈಫ್ ಸೈನ್ಸ್ ಡಿಪಾರ್ಟ್ಮೆಂಟ್, ವೇರ್ ಐ ಆಮ್ ಸ್ಪೆಷಲೈಸ್ಡ್ ಇನ್ ಫುಡ್ ಟೆಕ್ನಾಲಜಿ. ಮ್ಯಾಮ್, ಫುಡ್ ಟೆಕ್ನಾಲಜಿ, ಸೊ ಇವಾಗ ಬ್ಯಾಂಗ್ಳೂರಲ್ಲಿ ನೋಡೋದಾದ್ರೆ ಫುಡ್ ಇಂಡಸ್ಟ್ರಿಯಲ್ಲಿ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಒಂದು ಇಲ್ಲಿಂದ ಹೋಗ್ಬೇಕು ಅಂತಂದ್ರೆ ಅವ್ರದೊಂದು ಐಡಿಯಾಸ್, ಈಗ ವೆರಿ ವೆರಿ ಫ್ಯಾನ್ಸಿ ಫುಡ್ಸ್ ಎಲ್ಲ ನಾವು ನೋಡ್ತೀವಿ. ಸೊ ಈಗ ಇಲ್ಲಿ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಟೀಚಿಂಗ್ ಟೆಕ್ನಿಕ್ ಬಗ್ಗೆ ಏನೇನು ಯಾವ್ಯಾವ ಒಂದು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಅವ್ರಿಗೆ ಹೇಳ್ಕೊಡ್ತೀರಿ ಅನ್ನೋದ್ರ ಬಗ್ಗೆ ನೀವು ನಮ್ಮ ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದರೆ? ಮ್ಯಾಮ್, ಫುಡ್ ಟೆಕ್ನಾಲಜಿ ಬಗ್ಗೆ ಮಾತಾಡೋಕ್ಕೆ ಎಕ್ಸ್ಕ್ಲೂಸಿವ್ಲಿ ಇನ್ GCU ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಫುಡ್ ಟೆಕ್ನಾಲಜಿ ಬಗ್ಗೆ ಮಾತಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಬರೀ ಒಂದು ರಾಜ್ಯದ ಮಕ್ಕಳಿಲ್ಲ, ಇಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಸುಮಾರು ರಾಜ್ಯಗಳಿಂದ ಬಂದಿರುವಂಥ ಮಕ್ಕಳು ಇಲ್ಲಿದ್ದಾರೆ. ಸೊ ಪ್ರತಿಯೊಂದು ಸ್ಟೇಟಲ್ಲೂ ನಮ್ಮದೇ ಆದಂಥ ಸ್ಪೆಷಲೈಸ್ಡ್ ಫುಡ್ ಇರುತ್ತೆ. ಸೊ ನಾವು ಬರೀ ಇದನ್ನೇ ತಿಳ್ಕೊಂಡಿರ್ತೀವಿ. ಇಲ್ಲಿ ಮಕ್ಕಳು ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿರೋದ್ರಿಂದ ನಾವು ಅವ್ರ ಹತ್ರನೂ ತಿಳ್ಕೊತೀವಿ, ನಿಮ್ಮ ಸ್ಟೇಟಲ್ಲಿ ಎಂಥ ಫುಡ್ ಸ್ಪೆಷಲ್ ಇದೆ, ವೆರಿ ನ್ಯೂಟ್ರಿಷಿಯಸ್ ಫುಡ್ ಇದೆ, ಹೆಲ್ದಿ ಫುಡ್ ಇದೆ. ಸೊ ವಿ ಹ್ಯಾವ್ ಆಲ್ ನೈಸ್ ಡಿಸ್ಕಷನ್ಸ್ ಹ್ಯಾಪ್ನಿಂಗ್. ಸೊ ವಿ ಮೇಕ್ ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ಅವರಿಗೆ ನಾವು ತುಂಬ ಅರ್ಥ ಮಾಡಿಸ್ತೀವಿ. ಊಟ ತಿನ್ನೋದು ಮುಖ್ಯ ಅಲ್ಲ, ಎಷ್ಟು ಒಳ್ಳೆ ಊಟ ತಿಂತೀವಿ ನಾವು, ಯಾವ ಥರ ಊಟ ತೊಗೊಂಡ್ರೆ ನಮ್ಮ ಆರೋಗ್ಯ ಕೊಳಿತು ಅನ್ನೋದನ್ನು ಅಷ್ಟು ಮನವರಿಕೆ ಮಾಡುತ್ತೆ ಫುಡ್ ಟೆಕ್ನಾಲಜಿ. ಹಾಯ್ ಮ್ಯಾಮ್. ಹಲೋ. ಸೊ ಈಗ ನಾವು ಬೆಂಗಳೂರಲ್ಲಿ ನೋಡ್ಬೋದು, ಸಾಕಷ್ಟು ಕಾಲೇಜಸ್ ಇದೆ, ಯೂನಿವರ್ಸಿಟೀಸ್ ಇದೆ, ಓದಬೇಕು ಅಂತಂದರೆ ಬೇಕಾದಷ್ಟು ಆಪರ್ಚುನಿಟೀಸ್ಗಳು ಕೂಡ ಸ್ಟೂಡೆಂಟ್ಸ್ಗಿದೆ. ಸೊ ನಾವು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಂತ ಬಂದಾಗ ಸ್ಟೂಡೆಂಟ್ಸ್ಗೆ ಓದೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ, ಶಿಕ್ಷಣದಲ್ಲಿ ಒಂದು ದಾರಿದೀಪ ಆಗೋದಕ್ಕೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ನಿಮ್ಗೆ ಯಾಕೆ ಅನಿಸುತ್ತೆ? ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಡಾಕ್ಟರ್ ಶ್ವೇತಾ ಅಂತೇಳಿ, ಐ ಆಮ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಓಕೆ, ಆ್ಯಂಡ್ ಐ ಬಿಲಾಂಗ್ ಟು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕೂಲ್. ಓಕೆ, ಸೊ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ ನಿಮಗೇ ಗೊತ್ತಿರುತ್ತೆ, ಇವಾಗ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಸ್ಕಿಲ್ಸ್. ಹೌದು. ಸೊ ವಿ ಪ್ರೊವೈಡ್ ನಮ್ಮ ಕಡೆಯಿಂದ ಆದಷ್ಟು ಎಲ್ಲ ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ ಕೂಡ ಕೊಡ್ತೀವಿ. ಯಾಕಂತೇಳಿದರೆ ಇವಾಗ ಇಂಡಸ್ಟ್ರಿಗೆ ಹೋಗುವಾಗ ಯಾವತ್ತೂ ಹೇಳ್ತಾರೆ, ಓಕೆ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಬಟ್ ಆಲ್ವೇಸ್ ದೇರ್ ಇಸ್ ಅ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು. ಇಂಡಸ್ಟ್ರಿಗೆ ಏನು ಬೇಕಾಗಿದೆ? ಸೊ ಕಾಲೇಜಿಂದ ಬರೋದು, ಅಕಾಡೆಮಿಕ್ ಇಂಡಸ್ಟ್ರಿ ಗ್ಯಾಪ್ ಇರೋದನ್ನು ಫಿಲ್ ಆಗೋಕ್ಕೆ ಯಾವುದೆಲ್ಲ ರಿಕ್ವೈರ್ಡ್ ಸ್ಕಿಲ್ಸ್ ಇರೋದನ್ನು ವಿ ಪ್ರೊವೈಡ್. ಸೊ ಎಕ್ಸಾಂಪಲ್ ಹೇಳಬೇಕು ಅಂತೇಳಿದರೆ ಇವಾಗ ಅಕೌಂಟಿಂಗ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್, ಮಾರ್ಕೆಟಿಂಗ್, HR ಅಂತೂ ತುಂಬಾ ಹ್ಯೂಜ್ ರಿಕ್ವೈರ್ಮೆಂಟ್ ಇದೆ ಇವಾಗ. ಅದು ಅಲ್ಲದೆ ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅನಾಲಿಟಿಕ್ಸ್. ಸೊ ಎಲ್ಲ ಫೀಲ್ಡಲ್ಲೂ ಅನಾಲಿಟಿಕ್ಸ್ ಬೇಕು. ಸೊ ದಟ್ ಇಸ್ ಅ ಬೇಸಿಕ್ ಥಿಂಗ್. ವಿ ನಮ್ಮ ಯೂನಿವರ್ಸಿಟಿಯಲ್ಲಿ ಮೇನ್ ಆಗಿ ಇದೆಲ್ಲ ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ಗೂ ಇಂಪಾರ್ಟೆನ್ಸ್ ಇದೆ. ಓಕೆ, ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಂಜಲಿ ಸುರೇಶ್ ಅವರು. ಮ್ಯಾಮ್ ನಮಸ್ತೆ. ಯೂಶ್ವಲಿ ಫಿಸಿಯೋಥೆರಪಿ ಎಲ್ಲ ಅಂತ ಬಂದಾಗ ಅದು ಮೆಡಿಕಲ್ ಕಾಲೇಜ್ಗಳಲ್ಲಿ ಜಾಸ್ತಿ ನಾವು ನೋಡ್ತೀವಿ, ಬಟ್ ಗಾರ್ಡನ್ ಸಿಟಿ ಕಾಲೇಜಲ್ಲಿ ಅಂಥ ಒಂದು ಒಳ್ಳೆ ಆಪರ್ಚುನಿಟಿನ ನೀವು ಸ್ಟೂಡೆಂಟ್ಸ್ಗೆ ಕಲ್ಪಿಸ್ಕೊಟ್ಟಿದ್ದೀರಾ. ಸೊ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಬಗ್ಗೆ, ಇಲ್ಲಿ ಯಾವ ರೀತಿಯಾದಂಥ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಇದೆ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ನಮಸ್ತೆ, ಥ್ಯಾಂಕ್ ಯು ಫಾರ್ ದ ಕ್ವೆಶ್ಚನ್.
I am Dr. Anjali Suresh and I head the Department of Physiotherapy. Here we have three programs in physiotherapy under the School of Health Sciences, that is the Bachelor of Physiotherapy, which is a 4.5 years program, the Master of Physiotherapy, where we have 7 specializations, that is musculoskeletal physiotherapy, neurology, pediatrics, then we have women's health, community and cardiorespiratory, and of course sports physiotherapy, which is so much in demand nowadays. We have the PhD in physiotherapy, which is not there in many of the universities and colleges, but at Garden City University we have the PhD in physiotherapy as well. Here our students get a lot of opportunities because they get a lot of exposure in practicals. They get a lot of training within the campus and outside the campus. And students also are very well placed in various hospitals. They are into academics. Okay. Some are working abroad as well. So we see that the students develop well in their skills. ನನ್ನ ಹೆಸರು ಡಾಕ್ಟರ್ ಮಧು ಮಲ್ಲೇಶಪ್ಪ. ಲೈಫ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಲೈಫ್ ಸೈನ್ಸ್ ವಿಭಾಗ ಜೀವ ವಿಜ್ಞಾನ ವಿಭಾಗ ಅಂತ ಹೇಳ್ಬೋದು, ಅದು 1995 ಸ್ಥಾಪನೆ ಆಯಿತು. ಸೊ ಈಗ ಅದು 28 ಹಳೆಯ ವಿಭಾಗ ಆಗಿದೆ. ಸೊ ನಮ್ಮಲ್ಲಿ 4 ಸ್ನಾತಕೋತ್ತರ, 3 ಪದವಿ ಪೂರ್ವ ಹಾಗೂ 4 PhD ಪ್ರೋಗ್ರಾಮ್ಗಳನ್ನು ಆಯೋಜಿಸಿದ್ದೀವಿ. ಮತ್ತು ನಮ್ಮಲ್ಲಿ ಬರೋ ಗಾರ್ಡನ್ ಸಿಟಿ ವಿಶ್ವವಿದ್ಯಾನಿಲಯದಲ್ಲಿ 81 ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅಕ್ರಾಸ್ ದ ಗ್ಲೋಬ್ ವಿ ಹ್ಯಾವ್ ಸ್ಟೂಡೆಂಟ್ಸ್ ಇನ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಸೊ ನಮ್ಮದು ಟ್ಯಾಗ್ ಲೈನ್ ಏನಂದರೆ ಎಂಫಸಿಸ್ ಆನ್ ಲೈಫ್ ಆಸ್ ವೆಲ್ ಆಸ್ ವಿ ಕ್ರಿಯೇಟ್ ಡ್ರೀಮರ್ಸ್ ಅಚೀವರ್ಸ್ ಆ್ಯಂಡ್ ವಿನ್ನರ್ಸ್. ದಟ್ ಈಸ್ ಅವರ್ ಲೋಗೋ ಆ್ಯಂಡ್ ದ ಮೋಟೋ ಆಫ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ. Garden City University was referred to me by my sister and many of my family friends who are residing in Bangalore. The university motto, emphasis on life, is what really attracted me. The blend of academic excellence with non-academic activities is what GCU offers to its students. Ma'am, like first of all, I was a student, like in the starting of my MBA, I wanted to have a higher package in my campus. While I was meeting my faculties, they told me, don't run behind the package, run behind the company, like good company, where you can learn many things. And the main thing about you is you can improve yourself. With this thing, I got placed in a company called Netusos in the Delhi, where I'll be getting a chance with the directly working with the founder of the company. There I can learn about the many things, about my core things, like I can develop myself. With this experience working in that company, I can go to any other stages in my future. Vikshakare, namaskara. ಪ್ರಸ್ತುತ ನಮ್ಮ ಭಾರತ ದೇಶ ವಿಶ್ವದ ಜೊತೆ ಕಾಂಪೀಟ್ ಮಾಡಬೇಕು, ಫೈಟ್ ಮಾಡಬೇಕು, ಒಂದೊಳ್ಳೆ ಸ್ಥಾನಕ್ಕೆ ಬರಬೇಕು ಅಂದರೆ ಭಾರತೀಯ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಪ್ರಸ್ತುತ ಕೇವಲ ನಮ್ಮಲ್ಲೇ ಅಲ್ಲ, ನಾವು ಅಮೇರಿಕಾ ಜೊತೆ, UK ಜೊತೆ ಸೇರಂತೆ ಬೇರೆ ಬೇರೆ ದೇಶಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿರಬೇಕು. ಭಾರತದ ಶಿಕ್ಷಣ ವ್ಯವಸ್ಥೆ ನೋಡಿದಾಗ ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ನೋಡೋದಾದರೆ ಭಾಳಷ್ಟು ಬದಲಾವಣೆ ಆಗಿದೆ. ಭಾರತೀಯರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಭಾರತದ ದೊಡ್ಡ ಶಕ್ತಿ ಅಂದರೆ ಮ್ಯಾನ್ ಪವರ್, ನಮ್ಮ ಜನಸಂಖ್ಯೆಯೇ ದೊಡ್ಡ ಶಕ್ತಿ. ಆದರೆ ಒಬ್ಬ ವ್ಯಕ್ತಿ ಆತ ದೊಡ್ಡ ಶಕ್ತಿ ಆಗಬೇಕು ಅಂದರೆ ಶಿಕ್ಷಣ ಇರಬೇಕು, ಆ ಶಿಕ್ಷಣ ಒಂದೊಳ್ಳೆ ರೀತಿಯದ್ದಾಗಿರಬೇಕು ಮತ್ತು ಪ್ರಸ್ತುತ ಸನ್ನಿವೇಶಕ್ಕೆ ಅಗತ್ಯವಾಗಿರ್ತಕ್ಕಂಥದ್ದಾಗಿರಬೇಕು. ಹಾಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ 4-5 ದಶಕಗಳ ಕಾಲ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ, ಜೊತೆಗೆ ಶಿಕ್ಷಣ ಅಂತಂದರೆ ವ್ಯಾಪಾರ ಅಲ್ಲ, ಶಿಕ್ಷಣ ಅಂದರೆ ಶಕ್ತಿ ಅನ್ನೋದ್ರ ಮೂಲಕ ಪ್ರಸ್ತುತ ಸಮಾಜಕ್ಕೆ, ಪ್ರಸ್ತುತ ವಿದ್ಯಾರ್ಥಿಗಳು ಕಾಂಪಿಟೇಷನ್ಗೆ, ಇವತ್ತಿನ ಪ್ರಸ್ತುತ ವಿದ್ಯಮಾನಕ್ಕೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆನ ಬದಲಾವಣೆ ಮಾಡಿಕೊಂಡು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಈಗ ನನ್ನ ಜೊತೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಚಾನ್ಸಲರ್ ಆದಂಥ ಡಾಕ್ಟರ್ ಜೋಸೆಫ್ ವಿಜಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಭಾಳ ಖುಷಿ ವಿಚಾರ, ಎಲ್ಲರೂ ಕೂಡ ಕೇಳ್ತಿರ್ತಾರೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದಷ್ಟು ಅವಶ್ಯಕತೆಗೆ ತಕ್ಕಂತೆ ಒಂದಷ್ಟು ಕೋರ್ಸ್ಗಳು, ಜೊತೆಗೆ ನಾಟ್ ಓನ್ಲಿ ಇಂಡಿಯಾ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಒಂದಷ್ಟು ವೃತ್ತಿಯನ್ನು ಗಳಿಸಲಿಕ್ಕೆ ಆಗ್ಬೋದು ಮತ್ತು ಒಂದು ಒಳ್ಳೆಯ ಹೆಸರನ್ನು ಮಾಡಲಿಕ್ಕೆ, ಶಿಕ್ಷಣ ಜೊತೆಗೆ ಸಂಸ್ಕಾರ, ಶಿಕ್ಷಣ ಜೊತೆಗೆ ಶಕ್ತಿಯನ್ನು ತುಂಬೋ ಕೆಲಸ ನಿಮ್ಮ ಸಂಸ್ಥೆ ಮಾಡ್ತಿದೆ ಅಂತ, ಹೇಗೆ ಶುರುವಾಯಿತು ಜರ್ನಿ? ನೋಡಿ ಶಿವಕುಮಾರ್ ಸಾಹೇವ್ರೆ, ನಾನು ನಿಜ ಹೇಳಬೇಕಾಗ್ತದೆ, ನಾನು ಫಸ್ಟ್ ಇದು ಶುರು ಮಾಡಿದ್ದು ನನ್ನ ಬದುಕಿಗೋಸ್ಕರ. ಎಲ್ಲರೂ ಕೆಲಸ ಏನಾದರೂ ಒಂದು ಕೆಲಸ ಮಾಡಬೇಕು ಅವ್ರು ತಮ್ಮ ಬದುಕಿಗೋಸ್ಕರ. ಕೆಲವರು ಒಂದು ಕ್ಲರ್ಕ್ ಆಗ್ತಾರೆ, ಕೆಲವೊಂದು ಡ್ರೈವರ್ ಆಗ್ತಾರೆ, ಕೆಲವರು ಮ್ಯಾನೇಜರ್ ಆಗ್ತಾರೆ, ಏನೋ ಒಂದು ಆಗ್ತಾರೆ, ಒಂದು ಕೆಲಸ ಮಾಡಬೇಕು. ಸೊ ನಾನು ಅದೇ ಉದ್ದೇಶ ಇಟ್ಕೊಂಡೆ ನಾನು ಇದನ್ನು ಶುರು ಮಾಡಿದೆ. 1992 ಫೆಬ್ರವರಿ 27th ಒಂದು ಇನ್ಸ್ಟಿಟ್ಯೂಟ್ ಮಾಡಿದೆ, ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಒಂದು 6 ನಡೀತು.
ಆರು ತಿಂಗಳು ನಡೆದ ನಂತರ ಒಂದು ಎರಡು ಮೂರು ಇನ್ವೆನ್ಷನ್ ಮಾಡಿದೆ ಅದರೊಳಗೆ. ಪೇಟೆಂಟ್ ಮಾಡ್ಬೋದಾಗಿತ್ತು ಆವತ್ತು, ಪೇಟೆಂಟ್ ಮಾಡಲಿಲ್ಲ ಅಂತ ಇನ್ವೆನ್ಷನ್ ಎಲ್ಲ ಮಾಡಿದೆ. ಆಮೇಲೆ ಗೊತ್ತಾಯಿತು ಇದು ನನ್ನ ಬದುಕಿಗೋಸ್ಕರ ಆಗಬಾರ್ದು, ನಾನು ಇದಕ್ಕೋಸ್ಕರ ಬದುಕಬೇಕು, ಇನ್ನು ಮುಂದೆ ನನ್ನ ಬದುಕು ಇದಕ್ಕೋಸ್ಕರ ಆಗಬೇಕು ಅಂತೇಳಿ ನಾನು ನನ್ನಲ್ಲಿ ಒಂದು ಪ್ರತಿಜ್ಞೆ ತಗೊಂಡೆ. ಆ ಪ್ರತಿಜ್ಞೆಯ ಪರವಾಗಿ ಇವತ್ತು ಇದೊಂದು ಯೂನಿವರ್ಸಿಟಿ ಆಗಿದೆ. ಫಸ್ಟು ಇನ್ಸ್ಟಿಟ್ಯೂಟ್ ಇತ್ತು, ಅದು ಕಾಲೇಜ್ ಆಯಿತು, ಕಾಲೇಜಾಗಿ ಈಗ ಯೂನಿವರ್ಸಿಟಿ ಆಗಿದೆ. ಸುಮಾರು 82 ದೇಶಗಳ ಮಕ್ಕಳನ್ನು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗಿರ್ತಕ್ಕಂಥ ನಮ್ಮ ಭಾರತದ ದೇಶದ ರಾಜ್ಯಗಳಲ್ಲಿರ್ತಕ್ಕಂಥ ಮಕ್ಕಳು, ಮತ್ತು 82 ದೇಶದ ಮಕ್ಕಳನ್ನು ಕರ್ಕೊಂಡು ಬಂದು, ಸಾಧಾರಣದಲ್ಲಿ ಅತಿ ಸಾಧಾರಣನಾದ ನಾನು ಇಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ನಮ್ಮ ಜೀವನದಲ್ಲಿ ಸಾಧನೆಗೆ ಕೊನೆ ಇಲ್ಲ. ಇದನ್ನು ನನ್ನ ಮಕ್ಕಳಿಗೆ ನಾನು ತಿಳಿಸ್ಕೊಡ್ಬೇಕಾಗಿದೆ. ಆ ತಿಳಿಸ್ಕೊಡೋ ಉದ್ದೇಶದಿಂದ ಬರೀ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಸಿಲೆಬಸ್ ಓದಿ ಪಾಸ್ ಮಾಡಿ ಒಂದು ಡಿಗ್ರಿ ಮಾತ್ರ ಕೊಡೋದಲ್ಲ, ಮಕ್ಕಳು ನಿಜವಾದ ಜೀವನದಲ್ಲಿ ಯಾವುದು ಎಲ್ಲಿ ಬೇಕಾದರೂ ಅವ್ರನ್ನ ಬಿಟ್ಟರು ಅವನು ಬದುಕಲಿಕ್ಕೊಂದು ದಾರಿತು ಆಗಬೇಕು ಅಂಥ ಎಜುಕೇಷನ್ ನಮಗೆ ಬೇಕಾಗಿದೆ. ಈ ದೃಷ್ಟಿಯಿಂದ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಥವಾ ಗಾರ್ಡನ್ ಸಿಟಿ ಕಾಲೇಜ್ ಇದ್ದಾಗಲೂ ಕೂಡ ನಾವು ಮಕ್ಕಳಿಗೆ ಹಲವಾರು ರೀತಿಯಾದ ಟ್ರೈನಿಂಗ್ಗಳನ್ನು ಕೊಟ್ಟು ಆ ರೀತಿ ಬೆಳೆಸಬೇಕು, ಇದು ನಮ್ಮ ಮೂಲ ಉದ್ದೇಶ. ನೀವು ದೇಶ ವಿದೇಶ ಎಲ್ಲವನ್ನು ಕೂಡ ಸುತ್ತಿದ್ದೀರಿ, ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೂ ಇಲ್ಲಿನ ಶಿಕ್ಷಣಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಆಯಿತು. ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಜೊತೆಗೆ ಶೈಕ್ಷಣಿಕ ಬೆಳವಣಿಗೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಸೊ ಆಗ ಬಂದಾಗ ನಿಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಕೋರ್ಸ್ಗಳನ್ನು ಕೂಡ ಹೊಸದಾಗಿ ಇಂಟ್ರೂಸ್ ಮಾಡ್ತಾ, ಮತ್ತು ಎಲ್ಲಿ ಯಾವುದು ಅವಶ್ಯಕತೆ ಇದೆ ಮತ್ತು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಇದೆ, ಹೆಚ್ಚು ಅವಕಾಶಗಳಿದೆ, ಆ ದಿಸಲ್ಲಿ ನೀವು ಇದು ಮಾಡ್ತಿದ್ದೀರಿ. ಸೊ ಈ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಬಂದ್ರಿ, ಸೊ ನೀವು ಯಾವ ರೀತಿ ಇದನ್ನು ಅಳವಡಿಸ್ಕೊಂಡ್ರಿ ಅಂತ? ಸರ್, ತುಂಬ ಹೆಮ್ಮೆ ಆಗ್ತಾ ಇದೆ. 46 ದೇಶ ಹೋಗಿದ್ದೀನಿ. ಎಲ್ಲಿ ಹೋದ್ರೂ ನಾನು ಫಸ್ಟು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಲ್ಲಿಂದ ಹುಡ್ಕೊಂಡು ಹೋಗ್ತೀನಿ ನಾನು. ಓಕೆ, ಅಲ್ಲಿ ನಡೀತಾ ಇರುತ್ತೋ ಸ್ಥಿತಿ, ಅಲ್ಲಿ ಹೇಗೆ ಇನ್ಸ್ಟಿಟ್ಯೂಷನ್ ರನ್ ಆಗ್ತಾ ಇದೆ, ನಾವು ಹೇಗೆ ಇನ್ಸ್ಟಿಟ್ಯೂಷನ್ ಮಾಡ್ಬೋದು ಅನ್ನೋದು ಕೂಡ ಎರಡಕ್ಕೂ ಕೂಡ ಅಲ್ಲಿ ಹಂಗೆ ಡಿಟೋ ಕಾಪಿ ಮಾಡಲಿಕ್ಕೆ ಬರಲ್ಲ, ನಾವು ನಮ್ಮದಾದಂಥ ಮಾರ್ಪಾಡುಗಳನ್ನ ಮಾಡ್ಕೋಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕೆಲವಾರು ಬದಲಾವಣೆಗಳನ್ನು ಮಾಡಿದ್ದೀವಿ. ನಾನು ಮೊಟ್ಟ ಮೊದಲು ಹೇಳೋದಿಷ್ಟೇ, ನಮ್ಮ ಈ ಎಜುಕೇಷನ್ ಇದೆಯಲ್ಲ ಅದು ಇದರಿಂದ ನಿಮಗೆಲ್ಲದೂ ಸಿಗುತ್ತೆ ಅಂತೇಳಿ ಖಂಡಿತವಾಗಲೂ ನಂಬಿ ಒಬ್ಬ ಒಂದು ಕೋರ್ಸ್ ಇರಬಾರ್ದು. ಉದಾಹರಣೆಗೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿಲ್ಲ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಇದರಿಂದ ಹಲವಾರು ಬದಲಾವಣೆಗಳಾಗ್ತಾ ಇದೆ. ನಮ್ಮ ಪ್ರಪಂಚ ಅಂದರೆ ಇದೊಂದು ಬದಲಾವಣೆ, ಇದು ಈ ಬದಲಾವಣೆ ಆಗ್ತಾ ಇರ್ತದೆ. ಈ ಬದಲಾವಣೆಗೆ ಹೊಂದಿಕೊಂಡು ಹೋಗತಕ್ಕಂಥ ಕೋರ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಥವಾ ನಾವು ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡಬೇಕು ಅಂದರೆ, ನಮ್ಮ ಪ್ರತಿ 6 ತಿಂಗಳಿಗೆ ಒಂದ್ಸರಿ ನಾವು ಸಿಲೆಬಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾವುದೇ ಕೋರ್ಸ್ ಇರಲಿ, ಈಗ ಜರ್ನಲಿಸಮ್ ಇಟ್ಕೊಳ್ಳಿ, ನೀವು ಲಾಸ್ಟ್ 3 ವರ್ಷದಿಂದ ನೋಡಿದಾಗ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿಲ್ಲ, ಈಗ ನಿಮಗೆ ಸ್ಕ್ರಿಪ್ಟಿಂದ ಹಿಡಿದು ಪ್ರತಿಯೊಂದು ಸಿಗ್ತದೆ, ಬರೀ ಅದು ಓದಿದ ಒಂದು ಲೈಫ್ ಮುಗಿದೋಯ್ತು, ಅದು ಆಗಬಾರ್ದು. ಸೊ ಪ್ರತಿ 6 ತಿಂಗಳಿಗೂ ನಾವು ಸಿಲೆಬಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ನಾವು ಸರ್ಕಾರಿ ಯೂನಿವರ್ಸಿಟಿಯೊಳಗಿದ್ದಾಗ ನಮಗೆ ಅದು ಸಾಧ್ಯವಾಗಲಿಲ್ಲ, ಅದಕ್ಕೆ ನಾವು ಗಾರ್ಡನ್ ಸಿಟಿ ಯೂನಿವರ್ಸಿಟಿನೇ ಪ್ರಾರಂಭ ಮಾಡಿದ್ದು 2014. ಸರ್, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹೆಚ್ಚು ಕಡಿಮೆ 46 ದೇಶ ಮತ್ತು ಅಲ್ಲಿರ್ತಕ್ಕಂಥ ಯೂನಿವರ್ಸಿಟಿಯನ್ನು ನೋಡಿದ ಭಾಗ್ಯ ನನಗೆ ಬಂದಿದೆ. ನಾನು ಎಲ್ಲೋದ್ರೂ ನಾವಲ್ಲಿ ಆ ಎಜುಕೇಷನ್ ಸಿಸ್ಟಮೇ ಆಗಿದೆ, ಯಾವ ರೀತಿ ಅಲ್ಲಿ ನಡೆಸ್ತಾರೆ ಅನ್ನೋದ್ರೆ ಫಸ್ಟು ನನ್ನ ಕೆಲಸ. ಆದರೆ ಅದನ್ನೆಲ್ಲ ಫುಲ್ ತಂದು ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಏನಾದರೂ ಹೊಸ ವಿಷಯ ತಿಳ್ಕೊಂಬಂದರೆ ಅದನ್ನು ನಮ್ಮ ದೇಶಕ್ಕೆ ಅಥವಾ ನಮ್ಮ ಜನಗಳಿಗೆ ಯಾವ ರೀತಿ ಅಡಾಪ್ಟ್ ಆಗ್ಬೋದು ಅಂತ ತಿಳ್ಕೊಂಡು ಅದನ್ನು ಮಾರ್ಪಾಡು ಮಾಡಿ ಮಾಡಬೇಕಾಯಿತು. ಆದರೆ ನಾವು ಸರ್ಕಾರಿ ಯೂನಿವರ್ಸಿಟಿನಲ್ಲಿ ನಾವು ಇದ್ವಿ, ನಮಗೆ ಅದಕ್ಕೆ ಪವರ್ ಇಲ್ಲ, ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ 2014 ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಂತ ಆಗಲೇಬೇಕು ಅಂತೇಳಿ ಹಠ ಹಿಡಿದು ಯೂನಿವರ್ಸಿಟಿ ಆಯಿತು. ಈಗೇನಾಯಿತು, ನಾವು ಪ್ರತಿ 6 ತಿಂಗಳಿಗೆ ಅಥವಾ ಒಂದು ಸೆಮಿಸ್ಟರಿಗೆ ನಾವು ಸಿಲೆಬಸ್ಸನ್ನು ಅಪ್ಡೇಟ್ ಮಾಡ್ತೀವಿ. ಕಾಲಕ್ಕೆ ಏನು ಬೇಕು, ಮುಂದೆ 10 ವರ್ಷಕ್ಕೆ ಏನಾಗ್ಬೋದು ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ತಜ್ಞರ ಜೊತೆಯಲ್ಲಿ ವಿಚಾರ ಮಾಡಿ ನಾವು ಈ ಸಿಲೆಬಸ್ಸನ್ನು ಅಪ್ಡೇಟ್ ಮಾಡ್ತೀವಿ. ನಾವು ಏನಾಗ್ತಾ ಇದೆ ಅಂತೇಳಿದ್ರೆ, ಇವಾಗ ಎಜುಕೇಷನ್ ಸೆಕ್ಷನ್ ಒಂದು ಡಿಗ್ರಿ ಹೆಂಗಾರು ಪಡ್ಕೋಬೇಕು, ಡಿಗ್ರಿ ಪಡ್ಕೊಂಡ ತಕ್ಷಣ ನನ್ನ ಲೈಫ್ ಆಯ್ತಪ್ಪ, ನೋ, ಬರೀ ಡಿಗ್ರಿ ಎಲ್ಲ ಈಗ ಬೇಕಾಗಿ, ಸ್ಕಿಲ್ ಬೇಕಾಗಿರೋದು. ನೀವೊಂದು ಡಿಗ್ರಿ ನೋಡ್ತಿರಲಿ, ಅಲ್ಲಿ ಸ್ಕಿಲ್ಲನ್ನು ಹೇಗೆ ಡೆವಲಪ್ ಮಾಡ್ತೀರಿ? ಉದಾಹರಣೆಗೆ ಹಾಸ್ಟೆಲಲ್ಲಿ ಇರೋದು ಕೂಡ ಒಂದು ಸ್ಕಿಲ್ಲೇ. ಅವಕಾಶ ಸಿಕ್ಕಿದ್ರೆ ಪ್ರತಿ ಮಕ್ಕಳು ಹಾಸ್ಟೆಲಲ್ಲೇ ಇರಬೇಕು. ನೀವು ನಂಬ್ತಿರೋ ಇಲ್ಲೋ,
ಯು ಕೆನಲ್ಲಿ ಮತ್ತು ಯು ಎಸ್ನಲ್ಲಿ 17 ವಯಸ್ಸು ಆದಮೇಲೆ ಒಂದು ಮಗು ಮನೇಲಿದ್ದರೆ ಆ ಮಗು ಏನೋ ಪ್ರಾಬ್ಲಮ್ ಇದೆ ಅಂದ್ಕೋತಾರೋ. ಯೂನಿವರ್ಸಿಟಿ ಸೇರಿದ ಅವರು ಅಲ್ಲಿ ಯೂನಿವರ್ಸಿಟಿ ಅಕಮಡೇಷನಲ್ಲಿ ಇರಬೇಕು ಅವರು. ಆ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಆ ಮಗು ಏನೋ ಪ್ರಾಬ್ಲಮ್ ಇದೆ ಅಂತ ಸೈಕಾಟ್ರಿಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ ಅವರು. ಇದು ಇವತ್ತು ಪ್ರಪಂಚದಲ್ಲಿ ನಡೀತಾ ಇರೋದು. ನಮ್ದು ನೋಡಿ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಕೂಡ ಮಕ್ಕಳನ್ನು ಮನೆಯಲ್ಲೇ ಇಟ್ಕೊಂಡು ಸಾಕ್ತಾ ಇರ್ತಾರೆ. ನಾವು ಹೊರಗಡೆ ಹೋಗಿ ಏನು ಮಾಡಲಿಕ್ಕೆ ಸಾಧ್ಯ ಅವನು? ಅದಕ್ಕೆ ನಾವು ಅಕಮಡೇಷನ್ನ ನಾವು ಜಾಸ್ತಿ ಒತ್ತು ಕೊಟ್ಬಿಟ್ಟು ಸಾಧ್ಯವಾದಷ್ಟು ಫೆಸಿಲಿಟೀಸನ್ನು ಕೊಟ್ಟು, ಯಾಕೆಂದರೆ ಮನೆ ಥರ ಮಾಡಲಿಕ್ಕೆ ಆಗಲ್ಲ, ಅದೆಲ್ಲ ನಮ್ಮ ಉದ್ದೇಶ. ಈ ಮಕ್ಕಳು ಎಲ್ಲರ ಜೊತೆಯಲ್ಲಿ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಹೇಗೆ ಅವ್ರದ್ದು ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು, ಅದು ಉದ್ದೇಶ. ಅದರಿಂದ ಭಾಳ ಖುಷಿ ವಿಚಾರ ಅಂದರೆ 46 ದೇಶಗಳನ್ನ ಸುತ್ತಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಒಂದೊಂದೇ ಒಳ್ಳೆ ಅಂಶಗಳನ್ನ ತಂದು ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಅದನ್ನು ನೀವು ಅಳವಡಿಸ್ಕೊಂಡಿದ್ದೀರಿ. ಆದರೆ ವಿದೇಶಿಗರು ಕೂಡ ಬಂದು ಓದುವಂಥ ಸನ್ನಿವೇಶ ಯೂನಿವರ್ಸಿಟಿ ನಿರ್ಮಾಣ ಆಯಿತು. ಸೊ ಅದೇ ಗನ್ಸು ನಿಮಗೆ ಅಂತ ಸರ್? ಇದು ಮೇನಾಗಿ ನೋಡಿ, ಪ್ರಪಂಚಾದ್ಯಂತ ಕಂಪ್ಯೂಟರ್ಗೆ ಭಾಳ ಡಿಮ್ಯಾಂಡ್ ಬಂತು. ಕಂಪ್ಯೂಟರ್ನಲ್ಲಿ ಸ್ಕೋಪ್ ಇದೆ ಅಂತ ಗೊತ್ತಾಯಿತು. ನಮ್ಮ ಇಂಡಿಯಾ ಗೊತ್ತಲ್ಲ ನಿಮಗೆ, ನಾವು ಕಂಪ್ಯೂಟರ್ನ ಅದು ಬೆಂಗಳೂರು, ಕಂಪ್ಯೂಟರ್ನಲ್ಲಿ ಹೆಸರಾದಂಥ ಸಂಸ್ಥೆಗಳು ಇಲ್ಲಿದ್ದಾವೆ, ಊಟ ಹಾಕಿದ್ದಾವೆ. ಇದನ್ನು ಜನಗಳಿಗೆ ತಿಳಿಸ್ಬೇಕಾಗಿತ್ತು. ನಾನು ಫಸ್ಟು ಮಾಡಿದ್ದು ಎಲ್ಲ ಎಂಬಸಿಗಳಿಗೂ ನಾನು ಭೇಟಿ ಮಾಡಿದೆ. ಎಲ್ಲ ಎಂಬಸಿಗಳಿಗೂ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದೆ. ಅಲ್ಲಿ ಅಂಬಾಸಡರ್ಸು ಅವರು ಇವರು ಎಲ್ಲ ಆಯಿತು. ನನಗೆ ಸ್ವಲ್ಪ ಹೆಲ್ಪ್ ಏನಾಯಿತು ಅಂತ ಹೇಳಿದ್ರೆ, ನಾನು ಮಾಲ್ದೀವ್ ದೇಶದ ಕೌನ್ಸಿಲ್ ಜನರಲ್ ನಾನು. ಇದರಿಂದ ನನಗೇನಾಗುತ್ತೆ, ಎಲ್ಲ ಎಂಬಸಿಗೂ ಈಸಿ ಅಕ್ಸಸ್ ಇದೆ. ನಾನೊಂದು ಲೆಟ್ರ್ ಬರೆದ್ರೆ ಅಥವಾ ಒಂದು ಫೋನ್ ಮಾಡಿದ್ರೆ ನನಗೆ ಇಂಟರ್ವ್ಯೂ ಬೇಗ ಸಿಗುತ್ತೆ. ಆಗ ನಾನು ಫಸ್ಟ್ ಹೇಳೋದು ನಮ್ಮ ಯೂನಿವರ್ಸಿಟಿ, ಆಮೇಲೆ ನಮ್ಮ ಮಾಲ್ದೀವ್ ಬಗ್ಗೆ ಮಾತಾಡೋದು. ಓಕೆ, ಮಾಲ್ದೀವ್ ಕೌನ್ಸಿಲ್ ಜನರಲ್ ನನಗೆ ಬರೀ ಇದು ಒಂದು ಎಂಟ್ರಿ ಪಾಸ್ ಮಾತ್ರ ಇತ್ತಿತ್ತು, ಗೇಟ್ ಪಾಸ್ ಥರ. ಇದನ್ನು ಉಪಯೋಗ ಮಾಡಿಕೊಂಡೆ. ಇದೆಲ್ಲರಿಗೂ ಸಾಧ್ಯವಾಗಿರಲಿಕ್ಕಿಲ್ಲ. ಮಾತ್ರ ಅಲ್ಲ, ನಾವು ಆ ಮಕ್ಕಳಿಗೆ ಬೇಕಾದ ವ್ಯವಸ್ಥೆನ ನಾವಿಲ್ಲಿ ಸ್ವಲ್ಪ ಸಿಸ್ಟಮನ್ನು ಟೂನ್ ಮಾಡ್ಕೊಂಡಿದ್ವಿ. ನಾವು ಆ ಟೂನ್ ಮಾಡಿಕೊಂಡು ಅಲ್ಲಿ ಹುಡುಗರು ಯಾವುದಕ್ಕೆ ಬರ್ತಾರೆ, ಇವರು ಇವ್ರು ಏನು ಕಲ್ತ್ಕೋಬೇಕು ಅಂತಂಥ ಕೋರ್ಸನ್ನು ನಾವು ಚೂಸ್ ಮಾಡಿ ಪ್ರಮೋಷನ್ ಮಾಡಿದ್ವಿ. ಆ ಪ್ರಮೋಷನ್ಗೆ ಅಂತಕ್ಕಂತೆ ಅವ್ರು ಬಂದಿರು. ಈಗ ಕೋವಿಡ್ ಆದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈಗ ನಮ್ಮ ಭಾರತೀಯರೇ 90%. ಆಗ 90% ಫಾರಿನ್ ಸ್ಟೂಡೆಂಟ್ಸ್ ಇದ್ದರು, 10% ಇಂಡಿಯನ್ಸ್ ಇದ್ದರು. ಅದು ಉಲ್ಟಾಗಿದೆ. ಈಗ ಭಾರತ ಈಗಾಗಲೇ ಕಾಂಪೀಟ್ ಮಾಡ್ತಿದ್ದೀವಿ ನಾವು ಬೇರೆ ಅಮೇರಿಕಾ ಆಗ್ಬೋದು, ಯುರೋಪ್ ಕಂಟ್ರೀಸ್ ಎಲ್ಲರ ಜೊತೆ ಕೂಡ ನಾವು ಫೈಟ್ ಮಾಡ್ತಿದ್ದೀವಿ. ಬಟ್ ಇನ್ನೂ ಕೂಡ ಏನೋ ಆಗಬೇಕು ಅಂತಿದೆ. ಸೊ ಅದು ಆಗ್ತಿದೆಯಾ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ? ಸರ್, ನಾನು ಹೇಳ್ತೇನೆ, ನಮ್ಮ ಭಾರತಕ್ಕೆ ಒಳ್ಳೆ ಅವಕಾಶ ಇದೆ ಸರ್, ಒಳ್ಳೆ ಅವಕಾಶ ಇದೆ. ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ. ನನಗಂತೂ ತುಂಬ ಪಾಸಿಟಿವ್ ಒಪ್ಪಿದೆ. ನನಗೆ ನಮ್ಮ ದೇಶ ಭಾಳ ಬೆಳೀಲಿಕ್ಕೆ ಅವಕಾಶ ಇದೆ. ಒಂದೇ ಒಂದು, ನಾವು ಮಾಡ್ಕೊಳ್ಳೋದಿರ್ತಕ್ಕಂಥ ಸ್ವಲ್ಪ ಬದಲಾವಣೆಗಳು ಮುಖ್ಯ. ಅದು ಯಾವುದು? ಸಮಾಜ ಬದಲಾವಣೆ ಅಲ್ಲ, ನಾನು ಬದಲಾವಣೆ ಅಷ್ಟೇ. ನನ್ನ ಮನಸ್ಸು ಬದಲಾವಣೆ, ನನ್ನ ಥಿಂಕಿಂಗ್ ಬದಲಾವಣೆ, ಅದು ಮಾಡಿಕೊಂಡ್ರೆ ಸಾಕು. ನಾನು ಊರೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ನೋಡೋಕೆ ಹೋದ್ರೆ ಅದು ಆಗೋದಿಲ್ಲ. ಫಸ್ಟ್ ನಾನು ಒಳ್ಳೇದಾಗಿದ್ದೀನಾ? ನನ್ನಿಂದ ಶುರುವಾಗಬೇಕು. ನನ್ನಿಂದ ಶುರುವಾದರೆ ನನ್ನ ಮನೆ, ನನ್ನ ಮನೆಯಿಂದ ಶುರುವಾದರೆ. ನಾನು ಇವತ್ತು ಬೆಳಿಗ್ಗೆ ನಮ್ಮ PhD ಸ್ಕಾಲರ್ಗೆ ಮಾತಾಡುವ ಇಷ್ಟ ಹೇಳಿದೆ, ಈ ಪ್ರಪಂಚದಲ್ಲಿ ಅತಿ ಸುಲಭವಾಗಿ ನಿಮಗೆ ಒಳ್ಳೆ ಹೆಸರನ್ನು ಆಮೇಲೆ ಒಳ್ಳೆ ಪದವಿನ ಅಥವಾ ಮೇಲೆ ಮೇಲೆ ಹೋಗಲಿಕ್ಕೆ ಏನಿದೆ, ಸುಲಭವಾಗಿ ಏನು ಮಾಡ್ಬೋದು? ಯಾಕೆ ಎಲ್ಲ ಕಾಂಪಿಟೇಷನ್, ಎಲ್ಲ ಏರಿಯಾದಲ್ಲೂ ಕಾಂಪಿಟೇಷನ್ ಇದೆ. ಡಾಕ್ಟರ್ ಆಗಿ ಕಾಂಪಿಟೇಷನ್, ಲಾಯರ್, ಯಾವುದೇ ಪ್ರೊಫೆಷನ್ದಾಗಲಿ ಕಾಂಪಿಟೇಷನ್ ಇದೆ. ಒಂದು ನಿಮಗೆ ಮೇಲೆ ಇರಬೇಕಂತೇಳಿ ಅಥವಾ ಇನ್ನು ಉನ್ನತ ಸ್ಥಿತಿಗೆ ಹೋಗ್ಬೇಕಾದ್ರೆ ಬಹಳ ಸುಲಭವಾಗಿ ಹೋಗ್ಬೋದು. ಅಲ್ಲರಿ, ಒಳ್ಳೆ ಒಂದು ಉತ್ತಮ ಒಳ್ಳೆ ವ್ಯಕ್ತಿಯಾಗಿ ನೀವು ಬದುಕ್ರಿ. ನೀವು ಸಮಾಜನ ಯಾಕೆತ್ತಿದ್ದ ಕೂತ್ರಿ, ನೀವು ಒಳ್ಳೆ ಒಂದು ವ್ಯಕ್ತಿಯಾಗಿ ನೋಡಿ. ಉದಾಹರಣೆ, ನಿಮ್ಮೊಂದು ಅಟೆಂಡರ್ ಬೇಕು, ಒಂದು ಒಳ್ಳೆ ಅಟೆಂಡರ್ ಬೇಕು. ಒಂದು ಸಿನಿಮಾಟೋಗ್ರಾಫರ್ ಬೇಕು, ಒಳ್ಳೆ ಒಂದು ಸಿನಿಮಾಟೋಗ್ರಾಫರ್. ಒಂದು ಆಫೀಸರ್ ಬೇಕು, ಒಳ್ಳೆ ಆಫೀಸರ್ ಬೇಕು. ಯಾಕೆ ಅಷ್ಟು ದೂರ ಹೋಗ್ತೀರಿ? ನಿಮ್ಮ ಮನೆ ಪಕ್ಕದಲ್ಲಿ ಒಂದು ನೇಬರ್ ಒಳ್ಳೆಯವ್ರು ಬೇಕು ನನಗೆ. ನನಗೆ ಒಳ್ಳೆ ಒಂದು ನೇಬರ್ ಸಿಗಲಿಯಪ್ಪ ಅಂತ ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಒಳ್ಳೆಯವ್ರು ಬೇಕು ಅಂತ. ಈ ಒಳ್ಳೆಯವ್ರನ್ನೇ ನಾವು ಹುಡ್ಕೊಂಡು ಹೋಗ್ತೀವಿ. ನಾವು ಒಳ್ಳೆಯವರಾಗಲಿಕ್ಕೆ ನಾವು ಆ ಥರ ಮಾಡ್ತಾ ಇಲ್ಲ. ನಾವು ಮಾದರಿಯಾಗ್ರಿ. ಆ ನಾವು ಮಾದರಿಯಾಗಿ ಇದಕ್ಕೆ ಭಾಳ ಡಿಮ್ಯಾಂಡ್ ಇದೆ, ಹೈಯೆಸ್ಟ್ ಡಿಮ್ಯಾಂಡ್ ಇದೆ. ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಆ ಕಡೆ ಇಡಿ. ಇದಕ್ಕೆ ಈ ಒಳ್ಳೆತನ ಅನ್ನೋದು, ನಿಮ್ಮ ಒಳ್ಳೆ ಹೆಸರು ಕಳಿಸ್ಕೊಂಡು ನೀವು ಒಳ್ಳೆ ತರುವನ್ನು ಅನ್ನಿಸ್ಕೊಂಡು ಒಂದು ಮಾತ್ರ ಇದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಬೇಡಿಕೆ ಬರ್ತದೆ, ನೀವು ಹೋಗ್ತೀರಿ. ಅಂದರೆ ಆ ಕಾನ್ಸೆಪ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ಬರೀ ಡಿಗ್ರಿಯಿಂದ ಸಿಗುತ್ತೆ ಅಥವಾ ಇನ್ನೊಂದರಿಂದ ಸಿಗುತ್ತೆ, ಹಣದಿಂದ ನಿಮಗೆ ಪದವಿ ಸಿಗುತ್ತೆ, ಇದು ಅದೆಲ್ಲ ಅದು. ನಮ್ಮ ದಾರಿದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೋಸೆಫ್ ಸರ್ ನಾವು ಮಾತಾಡಿಸ್ಬೇಕು ಅಂತಂದಾಗ, ಯಾಕೆ ನಾವು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಲೈಕ್ ನಿಮ್ಮ ಜೊತೆ ಮಾತುಕತೆ ಕೂತ್ಬೇಕಂದ್ರೆ,
ದಾರಿದೀಪ ಅಂತಂದಾಗ ಅಲ್ಲ ಸರಿಯಾದ ದಾರಿಲಿ ನಡಿಬೇಕು. ಜೀವನ ಒಂದೇ, ಮತ್ತೆ ನಾವು ಯಾರು ಒಟ್ಟು ಬರೋದಿಲ್ಲ. ಇದೊಂದೇ ಒಂದು ಅವಕಾಶ ನಮಗೆ. ಈ ಒಂದು ಅವಕಾಶವನ್ನು ಒಳ್ಳೆ ರೀತಿ ಬಳಸ್ಕೋಬೇಕು. ಆಗ ನೋಡಿದಾಗ ಶಿಕ್ಷಣ. ಸೊ ನೀವು ಸರಿಯಾದ ರೀತಿಯಲ್ಲಿ ಸಂಸ್ಥೆಯನ್ನ ಕಟ್ಟಿ ಸಂಸ್ಥೆ ನಡೆಸೋದು ಹುಡುಗಾಟಿಕೆ ಅಲ್ಲ, ಅದು ಈಸಿ ಅಲ್ಲ. ಆ ಶ್ರಮ, ಆ ಪೇಯ್ನ್, ಮತ್ತು ಅದಕ್ಕೆ ನೀವೇ ನಿಮ್ಗೆ ಗೊತ್ತೋದ್ರಿ ಯಾವ ರೀತಿ ಇದು ಮಾಡಿದ್ರಿ ಅಂತ. ಬಟ್ ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತದ ವಿದ್ಯಾರ್ಥಿಗಳು ಯಾವ ರೀತಿಯ ಕೋರ್ಸ್ಗಳಿಗೆ ಇದು ಮಾಡಬೇಕು? ಈಗ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಯಾವ ರೀತಿ ಆ ರೀತಿಯ ರಿಲೇಟೆಡ್ ಕೋರ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ಅಂತ. ಸರ್, ನಮ್ಮಲ್ಲಿ ಏನಾಗಿದೆ, ಯಾವ ಕೋರ್ಸ್ ಬೇಕಾದರೂ ಸೇರ್ಬೋದು. ನಮ್ಮ ಹೆಚ್ಚು ಕಡಿಮೆ 40+ ಕೋರ್ಸ್ಗಳಿದ್ದಾವೆ ಪ್ರಚಲಿತವಾಗಿ. ನೀವು ಯಾವ ಕೋರ್ಸ್ ಬೇಕಾದ್ರೂ ಸೇರಿ. ಉದಾಹರಣೆಗೆ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ ಸೇರಿದೆ ಅಂತ ಇಟ್ಕೊಳ್ಳಿ. ಬರೀ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಮಾತ್ರ ನೀವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಇಲ್ಲ. ನೀವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೂಡ ಕಲಿಬೇಕು. ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ನೀವು ಎಕನಾಮಿಕ್ ಕಲಿಬೇಕು, ಮಾರ್ಕೆಟಿಂಗು ಗೊತ್ತಿರಬೇಕು. ನಿಮಗೆ ತುಂಬ ನಾಲೆಜ್ ಇದೆ, ನಿಮಗೆ ಮಾರ್ಕೆಟ್ ಮಾಡೋಕ್ಕೆ ನಿಮಗೆ ಬರಲ್ಲ, ಏನಾಯಿತು? ಸೊ ಇದೆಲ್ಲದಕ್ಕೂ ನೀವು ಮಿಕ್ಸ್ ಮಾಡಿಕೊಂಡು ಕಲಿಯೋ ಅಪಾರ್ಚುನಿಟೀಸ್ ಇದೆ. ನೀವು ಯಾವ ಕೋರ್ಸ್ ಬೇಕಾದ್ರೂ ಸೇರ್ಕೊಳ್ಳಿ. ಈಗ ಹೋಟೆಲ್ ಮ್ಯಾನೇಜ್ಮೆಂಟು, ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ನೀವು ಯಾವುದೋ ಸೇರಿದಿರಿ, ನೀವು ಒಳ್ಳೆ ಶೆಫ್ ಆಗಿದ್ದಿರಿ, ನಿಮಗೆ ನೀವು ಮಾರ್ಕೆಟ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನೀವು ಆ ಶೆಫ್ ಇಟ್ಕೊಂಡು ನೀವೇನು ಮಾಡ್ತೀರಿ? ನೀವು ಮಾಡಿದ ಪದಾರ್ಥ ಇನ್ನೊಬ್ಬರಿಗೆ ಕೊಡಬೇಕಲ್ವ? ಅದು ಬೇರೆಯವ್ರು 4-5 ಜನ ಗೊತ್ತಾಗಬೇಕಲ್ವ? ಮಾರ್ಕೆಟಿಂಗ್ ಗೊತ್ತಾಗಬೇಕು. ಇದೇ ರೀತಿ ಮಾರ್ಕೆಟ್, ಇದೇ ರೀತಿ ನಾವು ಒಂದೊಂದು ಕೋರ್ಸಿಗೆ ಇನ್ನೊಂದು ಕೋರ್ಸನ್ನು ಲಿಂಕ್ ಮಾಡಿ ಆ ಲಿಂಕ್ ಮುಖಾಂತರವಾಗಿ ಯಾವುದೋ ಒಂದು ಕೋರ್ಸಿಗೆ ಸೀಮಿತ ಆಗಿರಲ್ಲ. ನಾಳೆ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟು ಕುಕ್ಕಿಂಗ್ ಏರಿಯಾ ತೊಗೊಂಬಿಡ್ತು ಅಂತಾರೆ ಇಟ್ಕೊಳ್ಳಿ. ಏನು ಮಾಡ್ತಾನೋ ಅವನು, ಅವನು ಮುಳುಗೋದವನು. ಅದಕ್ಕೆ ಆಪ್ಷನ್ ಆಗಿ ಏನಾದರೂ ಒಂದು ಇರಬೇಕಲ್ಲ. ಅದೇ ರೀತಿ ಮಲ್ಟಿಪಲ್ ಆಪ್ಷನಲ್ ಕೋರ್ಸಸ್ ನಮ್ಮ ಹತ್ರ ನಮ್ಮ ಯೂನಿವರ್ಸಿಟಿ ಆದ್ದರಿಂದ ಅವಕಾಶ ಇದೆ ನಮಗೆ. ಅದೇ ಅಡ್ವಾಂಟೇಜ್ ಫಾರ್ ಎವ್ರಿ ಸ್ಟೂಡೆಂಟ್. ನೀವು ಯಾವುದಕ್ಕೊಂದು ಕನ್ಫೈನ್ಡ್ ಆಗಿರೋದಿಲ್ಲ. ನೀವು ಎನಿ ಸಿಚುವೇಶನಲ್ಲಿ ನೀವು ತಗೊಂಡು ಬಿಸಾಕಿ, ಅಲ್ಲೂ ಕೂಡ ಬದುಕಿ ಬರತಕ್ಕಂಥ ಒಂದು ದಾರಿ ಸಿಗುತ್ತೆ ಅವರಿಗೆ. ನಾನು ಗಮನಿಸಿದಂತೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಹೌದು, ಪ್ರಸ್ತುತ ನಾವೇನು ಕಾಂಪೀಟ್ ಮಾಡಬೇಕು ಬೇರೆಯವ್ರ ಜೊತೆ, ನಮ್ಮ ನಾಟ್ ಓನ್ಲಿ ಭಾರತದಷ್ಟೇ ಅಲ್ಲ ವಿದೇಶದಲ್ಲಿ ಕೂಡ, ಆ ಎಲ್ಲ ರೀತಿಯ ಕೋರ್ಸ್ಗಳ ಜೊತೆಗೆ ನೀವು ಶಿಕ್ಷಣವನ್ನು ಹೇಗೆ ನಾನು ಸರಿ ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮಿಂದ ಸರಿ ಮಾಡ್ಕೋಬೇಕು ಅಂತ ಪದವನ್ನು ಹೇಳಿದ್ರಿ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಶಿಕ್ಷಣ ಜೊತೆಗೆ ಒಂದು ಶಿಸ್ತು, ಶಿಕ್ಷಣ ಜೊತೆಗೆ ಒಂದು ಶಕ್ತಿ, ಇದೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಹೋಗ್ತದೆ. ಬಟ್ ಸ್ಟೂಡೆಂಟ್ಸ್ ರಿಸೀವ್ ಮಾಡ್ಕೋತಿದ್ದಾರೆ ಅದನ್ನು ನವಡೇ? ನೋಡಿ ಸರ್, ನಾವು ಹೊಲದಲ್ಲಿ ಒಂದು ಬೀಜ ಬಿತ್ತುತ್ತೀವಿ. ಬಿತ್ತುವಾಗ ಆ ಬಿತ್ತುವವನಿಗೆ ಎಲ್ಲ ಬೀಜಗಳು ಕೂಡ ಮೊಳಕೆ ಹೊಡೆದು ಅದೊಂದು ಗಿಡವಾಗಿ ಆಮೇಲೆ ಅದು ಫಲ ಕೊಡಬೇಕು ಅನ್ನೋದು ಆಸೆಯಿಂದ ಆ ರೈತ ಬೀಜ ಬಿತ್ತಾನೆ. ಬೀಜ ಬಿತ್ತದಾಗ ಏನಾಗುತ್ತೆ, ಕೆಲವು ಬೀಜ ಹಕ್ಕಿಗಳು ತಗೊಂಡೋಗ್ತವೆ, ಕೆಲವು ಭೂಮಿಯೊಳಗೆ ಬಿದ್ದು ಇರುವೆಗಳು ಇನ್ನೊಂದು ತಗೊಂಡೋಗ್ತದೆ, ಕೆಲವು ಪ್ರಾಣಿ ಪಕ್ಷಿಗಳು ಏನಾದರೂ ತುಳ್ಕೊಂಡು ಅದು ಹೋಗುತ್ತೆ. ಆದರೆ ಅವನ ಉದ್ದೇಶ ಇಂಪಾರ್ಟೆಂಟ್. ಎಲ್ಲ ಗಿಡ ಬೆಳಿಬೇಕು ಅಂತಲೇ ಅವನು ಹಾಕಿರು, ಎಲ್ಲ ಅವನು ಬಿತ್ತ ಹಾಕಿ ಬೀಜ ಹಾಕಿರೋದೇ ಅದೇ ಉದ್ದೇಶ. ಈ ಉದ್ದೇಶದಲ್ಲಿ ಅವನು ಹಾಕಿರ್ತಾನೆ, ಆಮೇಲೆ ಸಾಧ್ಯವಾದಷ್ಟು ಪ್ರೊಟೆಕ್ಟ್ ಮಾಡ್ತಾನೆ. ಮಧ್ಯದಲ್ಲಿ ಏನಾಗುತ್ತೆ, ಒಂದೆರಡು ಗಿಡ ಹೋದರೂ ಹೋಗ್ಬೋದು, ಇದು ಪ್ರಕೃತಿಯ ಸಹಜ ನಿಯಮ. ಆದರೆ ತಮ್ಮ ಉದ್ದೇಶ ಏನು ಅದು ಮುಖ್ಯ, ಇದಕ್ಕೆ ನೀವು ಪರಿಶ್ರಮ ಪಡ್ತಾ ಇದ್ದೀರಾ ಅದು ಮುಖ್ಯ. ಇದನ್ನು ನಾವು 100 ನಾವು ಶ್ರಮಿಸ್ತಾ ಇದ್ದೀವಿ ನಾವು. ಯಾಕೆಂದರೆ ಆತ್ಮಸಾಕ್ಷಿ ಅನ್ನೋದು ಭಾಳ ಮುಖ್ಯ ಇಲ್ಲಿ. ಇಲ್ಲ, ನಮ್ಮಲ್ಲೆಲ್ಲ ಬಂದು ಸೇರಿಕೊಂಡವರು ಎಲ್ಲ ಹಾಗೆ ಸಕ್ಸಸ್ ಆಗಿದ್ದಾರೆ, ಎಲ್ಲರೂ ಹಾಗೆ ಮೇಲೆ ಹೋಗಿದ್ದಾರೆ ಅಂತ ನಾವು ಅದನ್ನು ನಾವು ತಗೊಳಕ್ಕಾಗಲ್ಲ. ಆ ಥರ ನಾವು ಒಪ್ಪೋದು ಇಲ್ಲ. ಅದು ನಮ್ಮ ಪ್ರಯತ್ನ ಅಂತೂ ಖಂಡಿತವಾಗಲೂ ಇರ್ತದೆ. ನಮಗೆಲ್ಲ ಮಕ್ಕಳು ಒಂದೇ ರೀತಿ ನಮಗೆ ಇದೆ, ಆ ರೈತನಿಗೆ ಆ ಬೀಜ ಎಲ್ಲ ಒಂದೇ ರೀತಿ ಕಾಣುತ್ತದೆ ಆಗ್ತಾನೆ. ಅವನ ಉದ್ದೇಶ ಏನು, ಎಲ್ಲದೂ ಬರಬೇಕು ಅನ್ನೋದು. ಅದೇ ರೀತಿ ನಮ್ಮ ಉದ್ದೇಶ ಕೂಡ ಅದೇ. ಅದೇ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಗಾರ್ಡನ್ದು ಉದ್ದೇಶ ಅದೇನೆ. ನಾವು ಯಾವ ಗಿಡ ಕೂಡ ಅಲ್ಲಿ ಕೆಡಬಾರ್ದು, ಅದೆಲ್ಲ ಹೂವಾಗಿ ಪರಿಮಳ ಕೊಡಬೇಕು, ಅದು ನಮ್ಮ ಉದ್ದೇಶ ಸರ್. ನಾವು ನಿಮ್ಮ ಇನ್ಸ್ಟಿಟ್ಯೂಟ್ ಕಾಲೇಜ್ ಯೂನಿವರ್ಸಿಟಿಗೆ ನಾವು ಅಲ್ಲಿ ಭೇಟಿ ಮಾಡಿ ಅಲ್ಲೆಲ್ಲ ಮಾತಾಡಿದ್ರೆ ನಮ್ಗೆ ಭಾಳ ವಿಶೇಷವಾಗಿ ಕಂಡಿದ್ದು ಮ್ಯಾನೇಜ್ಮೆಂಟ್ ಟ್ರೈನೀಸ್ ಅಂತ ಒಂದಷ್ಟು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಎಲ್ಲ ವಿಭಾಗಕ್ಕೂ ಭೇಟಿ ಕೊಟ್ಟಾಗಲೂ ಕೂಡ ಎಲ್ಲರೂ ಕೂಡ ಡಿಫ್ರೆಂಟಾಗಿ ಎಸ್ ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಸ್ಪಷ್ಟವಾಗಿದೆ. ಈ ಟೈಪ್ ಆಫ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇಲ್ಲ, ಈಸಿ ಟಾಸ್ಕ್ ಅಲ್ಲ ಸರ್. ಒಂದು ಫಸ್ಟು ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಾವು ತಿಳ್ಕೋಬೇಕು. ಎಲ್ಲರೂ ಏನಾಗುತ್ತೆ, ಅವ್ರ ಉದ್ದೇಶ ಬೇರೆ ಇರ್ತದೆ. ನಮ್ಮ ಉದ್ದೇಶ ಫಸ್ಟು ನಾವು ಫಿಕ್ಸ್ ಮಾಡ್ಕೊಂಬಿಟ್ಟಾಗ ಈ ಮಕ್ಕಳು ಬೆಳವಣಿಗೆ ನಮ್ಮ ಉದ್ದೇಶ. ಅದರಲ್ಲಿ ಏನಾಗುತ್ತೆ, ಒಬ್ಬೊಬ್ಬರಿಗೆ ಚಾಯ್ಸ್ ಇರ್ತದೆ. ಕೆಲವರಿಗೆ ಬರೀ ಸಿಲೆಬಸ್ ಓದಿ ಅವರು ಡಿಗ್ರಿ ತೊಗೊಂಡು ಹೋಗ್ಬೇಕು ಅನ್ನೋದು ಅವ್ರದ್ದು ಆಪ್ಷನ್. ಕೆಲವರಿಗೆ ಹಂಗಲ್ಲ, ಇದರಲ್ಲಿ ನಾನು ಏನಾದರೂ ಇದ್ದು ಏನಾದರೂ ಕಲ್ತ್ಕೊಂಡೇ ಹೋಗ್ಬೇಕಿಲ್ಲಿ ಅನ್ನೋದು ಆಸೆ ಇರ್ತದೆ. ಯಾಕೆಂದರೆ ಅಲ್ಲಿಗೆ ಪ್ರಚೋದನೆ ನಾವು ಕೊಡ್ತಾಯಿರ್ತೀವಿ, ಆಪ್ಷನ್ಸ್ ನಾವು ಕೊಡ್ತಾಯಿರ್ತೀವಿ. ಈ ಆಪ್ಷನ್ಸ್ ಕೊಟ್ಟಾಗ ಏನಾಗುತ್ತೆ, ಎಷ್ಟೋ ಮಕ್ಕಳು ಬಂದುಬಿಟ್ಟು
ಅವರು ವಾಲಂಟ್ರಿಯಾಗಿ ನಮ್ಮ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೂಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಹೇಳಿದ್ರೆ ಅವರು ಓದುವಾಗಲೇ ಸ್ವಲ್ಪ ಬೇರೆ ಆ್ಯಕ್ಟಿವಿಟೀಸಿಗೆ ಇನ್ವಾಲ್ವ್ ಆಗಿ ಅವರಿಗೆ ಸ್ವಲ್ಪ ಪಾಕೆಟ್ ಮನಿ ಕೂಡ ಸಿಗುತ್ತೆ, ಅವರ ಎಕ್ಸ್ಪೆನ್ಸಿಗೆ ದುಡ್ಡು ಕೂಡ ಸಿಗುತ್ತೆ, ಫ್ರೀ ಆಗಿ ಮಾಡಲ್ಲ ಅವರು. ಫಾರ್ ಎಕ್ಸಾಂಪಲ್ ಫ್ರಂಟ್ ಆಫೀಸ್ನಲ್ಲಿ ಕೆಲಸ ಮಾಡ್ಬೋದು, ಲೈಬ್ರರಿನಲ್ಲಿ ಕೆಲಸ ಮಾಡ್ಬೋದು, ಲ್ಯಾಬ್ನಲ್ಲಿ ಕೆಲಸ ಮಾಡ್ಬೋದು, ಇನ್ನು ಬೇಕಾದ ಕಡೆ ಅವರಿಗೆ ಅವಕಾಶಗಳಿದೆ. ಅಲ್ಲಿ ಅವರಿಗೆ ನಾವು ಸ್ಟೈಫೆಂಡ್ ಕೂಡ ಕೊಡ್ತೀವಿ, ಜೊತೆಯಲ್ಲಿ ಅವರಿಗೆ ಪಾಠ. ಯಾಕಂದರೆ ನಾವು ನೋಡಿ ವಿದೇಶದಲ್ಲಿ ಹೋಗಿ ಒಳ್ಳೆಯ ಯೂನಿವರ್ಸಿಟಿ ಒಳಗೆ ಯಾರೂ 24 ಗಂಟೆನೂ ಇದು ಬರೀ ಪುಸ್ತಕದಿಂದ ಇರಲ್ಲ, ಅವರು ಅವ್ರದ್ದು 50% ಪ್ರಾಕ್ಟಿಕಲು, ಬರೀ 50% ಮಾತ್ರ ಥಿಯರಿ ಇರ್ತದೆ. ಪ್ರಾಕ್ಟಿಕಲ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ಈಗ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಒಂದು ಹುಡುಗ ಸೇರಿದೆ ಅಂತ ಇಟ್ಕೊಳ್ಳಿ, ಅವನು ಥಿಯರಿ ಓದ್ತಾನೆ, ಲ್ಯಾಬ್ನಲ್ಲಿ ಪ್ರಾಕ್ಟಿಕಲ್ ಮಾಡ್ತಾನೆ, ಆಮೇಲೆ ಅವನು ಹೋಟೆಲಿಗೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅವನು. ಅಲ್ಲಿಗೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತಾರೆ. ನೋಡಿ 20 ಅವರ್ಸ್ ಆಫೀಷಿಯಲಿ ಡಿಕ್ಲೇರ್ ಮಾಡಿದ್ದಾರೆ ಅವ್ರು ವರ್ಕ್ ಮಾಡ್ಬೋದು. 20 ಅವರ್ಸ್ ಯಾಕೆ ಮಾಡಿದ್ದಾರೆ? ಅದು ಅವರು ಬರೀ ಹಣ ದುಡ್ಕೊಳ್ಳಿ ಅಂತಲ್ಲ, ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗಲಿ ಅಂತೇಳಿ. ನಮ್ಮ ಇಂಡಿಯಾದಲ್ಲಿ ಮೇ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ಅವರು ಸಿಲೆಬಸ್ ಮಾತ್ರ ಓದಿಸ್ತಾರೆ. ಸಿಲೆಬಸ್ ಒಳಗೆ ಸಮಾಜದಲ್ಲಿ ಬದುಕೋದಿಲ್ಲ. ಸಮಾಜದೊಳಗೆ ಬದುಕಬೇಕಾದ್ರೆ ಅವನು ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ನೀವು ಯಾವ ಪುಸ್ತಕ ಓದಿಕೊಂಡು ನೀವು ಸ್ವಿಮ್ಮಿಂಗ್ ಮಾಡೋಕ್ಕೆ ಸಾಧ್ಯ? ನೀವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಖಂಡಿತವಾಗಲೂ ನೀರೊಳಗೆ ಜಂಪ್ ಹೊಡಿಬೇಕು, ಕೈಕಾಲಲ್ಲಿ ಒಂದ್ಸರಿ ಮುಳುಗಿ ನೀರು ಕುಡಿಬೇಕಾಗುತ್ತೆ. ಒಂದ್ಸರಿ ಯಾರಾದರೂ ಪುಸ್ತಕ ಓದಿಬಿಟ್ಟು ಸೈಕಲ್ ಓಡಿಸಿದ ಉಂಟ ಇಲ್ಲರ? ಅವನು ಹತ್ತಬೇಕು ಬೀಳಬೇಕು, ಹತ್ತಬೇಕು ಬೀಳಬೇಕು. ಇದು ಅವಕಾಶ ನಮಗೆ ಓದುವಾಗಲೇ ನಮಗೆ ಸಿಕ್ಕಿದ್ರೆ ಏನಾಗುತ್ತೆ? ಅವನು ಓದು ಮುಗಿದ ತಕ್ಷಣವೇ ಅವನು ಸೊಸೈಟಿಗೆ ಒಂದು ರೆಡಿ ಪ್ರಾಡಕ್ಟಾಗಿ ಬರ್ತಾನೆ ಅವನು. ಈ ಅವಕಾಶ ಎಲ್ಲಿ ಮಾಡಿಕೊಡ್ಬೇಕು? ಇದು ಇನ್ಸ್ಟಿಟ್ಯೂಷನ್ ಮಾಡಿಕೊಡ್ಬೇಕು. ನನಗೀಗ ಅರ್ಥ ಆಗ್ತದೆ ಯಾವ ಕಾರಣಕ್ಕೋಸ್ಕರ ಡಾಕ್ಟರ್ ಜೋಸೆಫ್ ಸರ್ ನಾನು ಯೂನಿವರ್ಸಿಟಿ ಆಗಬೇಕು ಆಗಬೇಕು ಅಂತ ಆ ತೋರಿತಿದ್ರಿ ಅಂತ. ಯಾಕಂದರೆ ಈ ಹಿಂದೆ ಸರ್ಕಾರಿ ಯೂನಿವರ್ಸಿಟಿ ಇದ್ದಾಗ ಇವನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಈಗ ನಮ್ಮ ದೇಶದ ಸ್ಟೂಡೆಂಟ್ಗಳನ್ನ ವಿದ್ಯಾರ್ಥಿಗಳನ್ನ ಸಕಲ ರೀತಿಯಲ್ಲೂ ಅನ್ನೋದಕ್ಕಿಂತ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ವಿದ್ಯಾರ್ಥಿಗಳನ್ನ ಸ್ವಾವಲಂಬಿಯಾಗಿ ಮಾಡೋದು ಮತ್ತು ಅವ್ರನ್ನ ಸ್ಟ್ರಾಂಗ್ ಮಾಡೋ ಕೆಲಸ ಅಚ್ಚುಕಟ್ಟಾಗಿ ನಡೀತಿದೆ. ಹಾಗಾದರೆ ಬಟ್ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಈಗ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಶಿಕ್ಷಣ ವ್ಯವಸ್ಥೆ ಸರಿಸಮಾನಾಗಿ ಬಂದಿತ್ತದೆ ಸರ್? ನಾನು ಹೇಳ್ತೇನೆ, ನಮಗೆ ಇನ್ನೂ ಇತಿಮಿತಿಗಳಿದ್ದಾವೆ. ನಾವು ಯು ಜಿ ಸಿ ಕೆಳಗಡೆ ಬರ್ತೀವಿ. ಯು ಜಿ ಸಿನಲ್ಲಿ ನಾನು ಕಮೆಂಟ್ ಮಾಡಬಾರ್ದು. ನಮ್ಮ ಸ್ವಲ್ಪ ಹಿರಿಯರೆಲ್ಲ ಏನಾಗಿದ್ದಾರೆ, ಸ್ವಲ್ಪ ಹಳೆ ಚಿಂತನೆಗಳನ್ನು ಇಟ್ಕೊಂಡಿದ್ದಾರೆ. ಈಗ ಅದು ಬದಲಾಗ್ತಾ ಬರ್ತಾ ಇದೆ, ಅದು ಆ ಬದಲಾಗ್ತಾ ಬರ್ತಾ ಇದೆ. ಸೊ ಈ ರೀತಿ ಇನ್ನು ಸ್ವಲ್ಪ ದಿನ ಎಲ್ಲ ಹೋದ ಮೇಲೆ ಯು ಜಿ ಸಿಯವರು ಕಾಣ್ತಾರೆ, ಬರೀ ಪುಸ್ತಕ ಓದಿಕೊಂಡು. ಈಗ ನೋಡಿ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಈಗ ನಾವು ಪುಸ್ತಕದಲ್ಲಿ ಓದಿದ ಸಿಲೆಬಸ್ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಎಷ್ಟು ನಿಮಗೆ ಪ್ರಯೋಜನ ಇದೆ ಹೇಳಿ ನೋಡೋಣ. ತಾವು ಯಾವುದೋ ಒಂದು ಡಿಗ್ರಿ ಮಾಡಿದ್ರಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರಿ ಅಂದಿಟ್ಕೊಳ್ಳೋಣ. ಅದರಲ್ಲಿ ನೀವು ಓದಿರೋದು ಎಷ್ಟು ಮಾರ್ಕ್ಸ್, 100 out of 100 ತೊಗೊಂಡಿದ್ರಿ ಅಂತಲೇ ಇಟ್ಕೊಳ್ಳಿ. ನಿಮ್ಮ ನಿಜವಾದ ಜೀವನದಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟ್ ಇದೆ? ಒಂದು 5% ಯೂಸ್ ಆಗ್ಬೋದು, ಬಾಕಿ 90% 95% ನಾವು ಆ ಟೈಮಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಿಬಿಟ್ಟು ನಾವು ಬಿಸಾಕಿದಾಯಿತು, ವಾಪಸ್ ತೊಗೊಳೋಕ್ಕಾಗಲ್ಲ, ನಿಮ್ಮ ಟೈಮ್ ವಾಪಸ್ ತೊಗೊಳೋಕ್ಕಾಗಲ್ಲ. ಅದೇ ಆದರೆ ನೀವು ನಿಮ್ಮ ಜೀವನಕ್ಕೆ ಏನಾದರೂ ಅದು ಒಂದು ಒಂದು ಟ್ರೈನಿಂಗು ಅಥವಾ ಇನ್ನೊಂದು ಆ ಟೈಮ್ನಲ್ಲಿ ಸಕೊಂಡು ಇದು ನೀವು ಇಲ್ಲಿಂದ ಇನ್ನು ಎಲ್ಲೋ ಮೇಲೋ ಬರ್ತಾಯಿದ್ರಿ, ನೀವು ಸಮಾಜಕ್ಕೆ ನಿಮ್ಮಿಂದ ಎಷ್ಟೋ ಪ್ರಯೋಜನ, ಇನ್ನಷ್ಟು ಪ್ರಯೋಜನ ಆಗ್ತಾಯಿತ್ತು. ಈಗ ಮಾಡ್ತಾ ಇದ್ದೀರಿ, ಇನ್ನಷ್ಟು ಪ್ರಯೋಜನ ಆಗ್ತಾಯಿತ್ತು. ಯಾಕೆಂದರೆ ನಮಗೆ ಅಷ್ಟು ಟೈಮ್ ಲಾಪ್ಸ್ ಆಗೋಯಿತು, ನಮ್ಗೆ ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಇನ್ನು ನಾವು ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋಗ್ಬೇಕಾದ್ರೆ ನಾವೇನು ಮಾಡಬೇಕು ಅಂತೇಳಿದ್ರೆ, ಈಗ ಹೊರಗಡೆ ಅಥವಾ ಮುಂದಿನ ಬೆಳವಣಿಗೆ ಆದ ದೇಶವನ್ನು ಅಲ್ಲಿದನ್ನು ಅಬ್ಸರ್ವ್ ಮಾಡ್ಕೊಂಬಂದು ಅದನ್ನು ಅಡಾಪ್ಟಬಿಲಿಟಿ ಅನ್ನೋದು ನಾವು ಮನಸ್ಸಿಗೆ ನಾವು ಫಸ್ಟ್ ಒಪ್ಕೋಬೇಕು. ನಾವು ಮುಂಚೆ ಥಿಂಕ್ ಮಾಡ್ದಂಗೆ ಈಗ ಥಿಂಕ್ ಮಾಡೋಕ್ಕಾಗಲ್ಲ. ಈಗ ನಾವು ನಿಜವಾಗ್ಲೂ ಎಷ್ಟೋ ಜನ್ರೇಷನ್ ಹಿಂದ್ಗಡೆ ಇದ್ದೀವಿ. ಆ ಜನ್ರೇಷನ್ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅಂತೇಳಿ ನಾವು ತಿಳ್ಕೊಂಡು ನಾವು ಮಾಡೋದಾದರೆ, ನಮ್ಗೆ ಗೊತ್ತಿದೆ ನಾವು ಓದುವಾಗ ಮಗ್ಗಿ ಕಲಿಸ್ತಾ ಇದ್ವಿ, ಆ ಮಗ್ಗಿಗಳಲ್ಲಿ ಏನಾದ್ರು ಒಂದು ಮಿಸ್ಟೇಕ್ ಆದರೆ ಕೈ ಹಿಂಗೆ ತೋರಿಸ್ಬೇಕು ಫಸ್ಟು, ಆಮೇಲೆ ಮತ್ತೆ ಮಿಸ್ಟೇಕ್ ಮಾಡಿದೆ ಅದು 20 ತನಕ. ಹೌದು, 18 19 ಎಲ್ಲ ಬಂದರೆ ತಲೆ ಕೆಟ್ಟೋಗ್ಬಿಡೋದು ನಮಗೆ. 10 ತನಕ ಅಂತೂ ಈಸಿಯಾಗಿ ಹೇಳ್ಬಿಡ್ತಾ ಇದ್ವಿ, 11 ಹೇಳ್ತಾ ಇರ್ತೇವೆ, 11 ಯಾಕೆಂದ್ರೆ ಗೊತ್ತಲ್ಲ ಸಂಬಂಧಕ್ಕೆ ಬರ್ತದೆ. ಆಮೇಲೆ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಕನ್ಫ್ಯೂಷನ್ ಆದಾಗ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಇಲ್ಲಿ ಹೇಳ್ತಾ, ಆಮೇಲೆ ಮತ್ತೆ ಇಲ್ಲಿಗೆ ಇಟ್ಟು, ಇನ್ನೂ ಆಗಲಿಲ್ಲ ಅಂದರೆ ಬೆಂಚ್ ಮೇಲೆ ನಿಲ್ಲಿಸೋದು, ಇವೆಲ್ಲ ನಮ್ಮ ಹತ್ರ ಇತ್ತು. ಈಗ ನಿಜವಾಗ್ಲೂ ನೋಡಿ ಯಾವ ರಿಲೆವೆಂಟ್ ಇದೆ ಅದು, ಯಾವ ರಿಲೆವೆನ್ಸ್ ಇದೆ ಅದು? ಎಲ್ಲರ ಹತ್ರನು ಮೊಬೈಲ್ ಫೋನ್ಗಳಿದ್ದಾವೆ, ಐಫೋನ್ಗಳು ಏನಾರೋ ಒಂದು ಇರ್ತದೆ. ಅಷ್ಟೊಂದು ಆ ಟೈಮನ್ನು ನಾವು ಬೇರೆ ಯಾವುದಕ್ಕಾರ ಒಂದು ನಮ್ಮ ಸ್ಕಿಲ್ ಡೆವಲಪ್ ಮಾಡ್ತಕ್ಕಂಥ ನಾವು ಸ್ಪೆಂಡ್ ಮಾಡಬಹುದಾಗಿತ್ತು. ಅಫ್ಕೋರ್ಸ್ ಈ ಮಗಿ ಅದು ಇದು ಎಲ್ಲ ನಮಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿದೆ, ಇದಕ್ಕಿಂತನೂ ಇನ್ನು ಹೆಲ್ಪ್ ಆಗುವಂಥ ಬೇಕಾದಷ್ಟು ಸ್ಕಿಲ್ನ ನಾವು ಡೆವಲಪ್ ಮಾಡ್ಬೋದಾಗಿತ್ತು, ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಅಂದರೆ ನಾವೆಲ್ಲ ಲೂಸರು, ಪರವಾಗಿಲ್ಲ ಬಿಡಿ, ಇಲ್ಲಿವರೆಗೆ ಬಂದಿದ್ದೀವಿ,
ಇನ್ನು ಮುಂದೆ ನಾವು ಆ ಲೆವೆಲಿಗೆ ಹೋಗಿ ಥಿಂಕ್ ಮಾಡುವುದು ನಾವು ಆಸ್ ಎನ್ ಎಜುಕೇಟರ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಡೂ ಇಟ್. ಭಾಳ ಖುಷಿ ವಿಚಾರ ಅಂತಂದರೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಅದೆರಡೂ ಇದ್ದಾಗ ಮಾತ್ರ ಒಂದು ವಿದ್ಯಾರ್ಥಿ ಪರಿಪೂರ್ಣವಾಗಿ ಸೊಸೈಟಿನಲ್ಲಿ ಒಂದು ಜಾಬ್ ಆಗ್ಬೋದು ಮತ್ತೊಂದಾಗ್ಬೋದು ಫೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ವಿಚಾರ ಬಂದಾಗ ಸ್ಟೂಡೆಂಟ್ಗಳ ಬಗ್ಗೆ ತಾವೇನು ಹೇಳ್ತೀರಿ ಈಗ? ನೋಡಿ ಸರ್, ನಾವು ನಿಜ ವಾಸ್ತುಸ್ಥಿತಿ ಒಪ್ಪಿಕೋಬೇಕಾಗಿದೆ. ನಾವು ಓದಿದ್ದೊಂದು ಕಾಲ, ಆಮೇಲೆ ನಮ್ಮ ಮಕ್ಕಳ ಕಾಲ, ಆಮೇಲೆ ಇವತ್ತಿನ ಕಾಲ, ಹೆಚ್ಚು ಕಡಿಮೆ ಮೂರ್ನಾಲ್ಕು ಜನ್ರೇಷನ್ ಚೇಂಜ್ ಇದೆ. ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಬೇಕಾಗಿದ್ದಲ್ಲ ನಾವು ಆವತ್ತು ಕಲಿತಿದ್ದು ಅಲ್ವಾ? ನಾವು ಆವತ್ತು ಕಲಿತದ್ದನ್ನೇ ಇವತ್ತೇನೂ ಆಗಲಿ ಅಂತೇಳಿ ತಿಳ್ಕೊಳ್ಳೋದು ಅದು ಹಠ ಆಗುತ್ತೆ. ಆ ರೀತಿ ಹಠ ಬೇಡ ನಮಗೆ. ಮುಂದಿನ ಪೀಳಿಗೆಗೆ ಏನು ಬೇಕು ಅಂತೇಳಿ ನಾವು ವಿಶ್ವಲೈಸ್ ಮಾಡಿಕೊಂಡು ಆ ರೀತಿ ನಾವು ಮಾಡಿದಾಗ ನಮ್ಮಂಥ ಹಿಂದಿನ ಕಾಲದ ಜನಗಳಿಗೆ ಭಾಳ ಕಷ್ಟ ಆಗ್ತದೆ. ಬಟ್ ಕಷ್ಟ ಆಯಿತು ಅಂತ ಹೇಳಿದ ತಕ್ಷಣ ಒಪ್ಕೊಳ್ಳೋದು ಏನು ಕಷ್ಟ? ನಿಜ ಏನೇ ಒಪ್ಕೊಳ್ಳೋದು ಏನು ಪ್ರಾಬ್ಲಮ್? ನಾವು ಒಪ್ಕೋಬೇಕು ಸರ್, ಬದಲಾವಣೆ ಆಗಿದೆ. ಹಿಂದಿನ ಕಾಲಕ್ಕೂ ಅಥವಾ ಆ ಜನ್ರೇಷನ್ ಗ್ಯಾಪಿಗೂ ತುಂಬ ಚೇಂಜಸ್ ಆಗಿದೆ. ಈಗ ನಾವು ಅದನ್ನು ಒಪ್ಕೊಂಡು ನಾವೀಗ ಇದನ್ನು ಅಪ್ಕೋಬೇಕು, ಆಗ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಬದಲಾವಣೆಯನ್ನು ಬದಲಾವಣೆ ಒಪ್ಕೋಬೇಕು. ಪೇರೆಂಟ್ಸ್ಗೆ ಏನು ಹೇಳ್ತೀರಿ ಪ್ರಸ್ತುತವಾಗಿ? ನೋಡಿ, ಪ್ರತಿಯೊಂದು ಪೇರೆಂಟ್ಸು ಕೂಡ ನಾನು ಬೇಕಾದಷ್ಟು ಕಡೆ ಹೇಳಿದ್ದೀನಿ, ನೀವು ಆ ಡಿಗ್ರಿ ಈ ಡಿಗ್ರಿ ಆ ಸೊತ್ತು ಈ ಸೊತ್ತು ಇದನ್ನೆಲ್ಲ ನೀವು ತಿಳ್ಕೊಂಡು ಅದರ ಹಿಂದೆ ಹೋಗಬೇಡಿ. ಎಜುಕೇಷನ್ ವಿಷಯ ಬಂದಾಗ ಖಂಡಿತವಾಗಲೂ ನೀವು ಸ್ವಲ್ಪ ಲಿಬರಲ್ ಆಗಿರಿ. ಒಳ್ಳೆಯ ವಸ್ತು ತಗೊಳ್ಳುವಾಗ ನಿಜವಾಗಲೂ ನೀವು ಸ್ವಲ್ಪ ಹಣ ಖರ್ಚು ಮಾಡಬೇಕಾಗುತ್ತೆ. ನಾವು ಅವರಿಗೆ ಹಬ್ಬ ಮಾಡೋದು ಅಥವಾ ಅವ್ರನ್ನ ಇನ್ನೊಂದು ಮಾಡೋದು, ಆಮೇಲೆ ಮನೆ ಕಟ್ಟೋದು ಅವರಿಗೋಸ್ಕರ ಅಥವಾ ಅವರಿಗೋಸ್ಕರ ಸೈಟ್ ತಗೊಂಡಿಟ್ಕೊಳ್ಳೋದು, ಹಬ್ಬ ಆಮೇಲೆ ಮದುವೆ ಅಂಥದ್ದೆಲ್ಲ ನಾವು ಯೋಚನೆ ಮಾಡಿಕೊಂಡು ಹಣವನ್ನು ನಾವು ಆ ಕಡೆ ಮೀಸಲಾಗಿರ್ತೀವಿ. ಅದ್ರ ಬದಲು ಒಳ್ಳೆಯ ಒಂದು ಎಜುಕೇಷನ್ ಅವರಿಗೆ, ಅವರಿಗೆ ನಿಮ್ಮ ಅಫೋರ್ಡಬಿಲಿಟಿ ತಕ್ಕವಾಗಿ ನೀವು ಎಜುಕೇಷನ್ ಕೊಡಿ, ಪಾಯಿಂಟ್ ನಂಬರ್ ಒನ್. ಎರಡನೇದು, ಅವರ ಆಯ್ಕೆಗೆ ಬಿಡಿ, ಯಾವ ಕೋರ್ಸ್ ಅವ್ರು ಬೇಕು ಅಂತೇಳಿ ಅವ್ರ ಆಯ್ಕೆಗೆ ಬಿಡಬೇಕು. ಯಾಕಂತೇಳಿ ಪ್ರತಿಯೊಬ್ಬರಲ್ಲೂ ಏನೋ ಒಂದು ವಿಶೇಷವಾದಂಥ ಗುಣ ಇದೆ. ನಮ್ಮ ಅನ್ಫಾರ್ಚುನೇಟ್ಲಿ ಏನಾಗಿದೆ, ನಮ್ಮ ಗುಣ ಏನು ಅಂತೇಳಿ ನಮಗೆ ಗೊತ್ತಿಲ್ಲ, ಅಥವಾ ನಮ್ಮ ಕಲೆ ಏನು ಅಥವಾ ನಮ್ಮ ಆಸಕ್ತಿ ಏನು ಅಂತೇಳಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ಜನ ಹೋಗಿದ್ದಾರೆ ಈ ಪ್ರಪಂಚ ಬಿಟ್ಟು. ಈಗ ಏನಾಗಿದೆ, ಆ ನಮ್ಮದು ಪೇರೆಂಟ್ಸ್ ಕಡೆಯಿಂದ ಒಂದು ಫೋರ್ಸ್ ಆಗಿದೆ. ನಮ್ಮ ಇವರು ಡಾಕ್ಟರ್ ಆಗಿದ್ದಾರೆ ಅಥವಾ ನಮ್ಮ ಇವರು ಲಾಯರ್ ಆಗಿದ್ದಾರೆ, ನಮ್ಮ ಇವರು ಇಂಜಿನಿಯರ್, ಏನೋ ಈ ರೀತಿ ಕೆಲವು ಭಾವನೆಗಳು ಅವ್ರ ತಲೆ ತುಂಬಿದೆ. ಯಾಕಂದರೆ ಅವ್ರ ಕಡೆಯಿಂದ ಮಾಡೋಕ್ಕಾಗಿಲ್ಲ, ಅವರು ಮಕ್ಕಳ ಮೇಲೆ ಹೇರ್ಲಿಕ್ಕೆ ನೋಡ್ತಾರೆ. ಅದು ಖಂಡಿತ ಆಗಬಾರ್ದು. ಅವ್ರ ಇಚ್ಛೆಗೆ ಬಿಡಿ. ಖಂಡಿತವಾಗಲೂ ಈ ಪ್ರಪಂಚದಲ್ಲಿ ಯಾರೂ ಕೂಡ ನಾನು ಹಾಳಾಗಲಿ ಅಂತ ಕೆಲಸ ಮಾಡಲ್ಲ, ನಾನು ಮೇಲೆ ಬರಲಿ ಬರಲಿ ಅಂತಲೇ ಅವನು ಕೆಲಸ ಮಾಡ್ತಾರೆ. ಈ ದೃಷ್ಟಿಯಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಅವನು ಒಳ್ಳೇದಾಗಬೇಕು ಅಂತಲೇ ಅವನು ಮಾಡ್ತಾ ಇರೋದು, ಅವನಿಗೆ ಪ್ರೋತ್ಸಾಹ ಕೊಡಿ, ಅವನು ಒಂದಲ್ಲ ಒಂದು ದಿನ ಬೆಳೀತಾನೆ. ಇದ್ರ ಜೊತೆಯಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳು ಒಳ್ಳೆ ಒಂದು ವ್ಯಕ್ತಿಯಾಗಲಿಕ್ಕೆ ನೀವು ಅವ್ರಿಗೆ ಕಲಿಸಿ. ನೀವು ಅವ್ರಿಗೆ ಹಣ ಅಥವಾ ಅವ್ರದ್ದು ದೊಡ್ಡ ದೊಡ್ಡ ಡಿಗ್ರಿ ಅದೆಲ್ಲ ಇಂಪಾರ್ಟೆಂಟ್, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಒಂದು ವ್ಯಕ್ತಿ ಆಗಲಿಕ್ಕೆ ನೀವು ಅವ್ರಿಗೆ ಕಲಿಸ್ರಿ. ಆ ವ್ಯಕ್ತಿ ಆಗ ಕಲಿಸಿದ್ರೆ ಸಾಕು, ಅವ್ರ ಬದುಕು ಅವರೇ ನೋಡ್ಕೋತಾರೆ. ಎಸ್, ಅಂತಿಮವಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ. ಇದು ಕೇವಲ ಒಂದು ಸಂಸ್ಥೆ ಅಲ್ಲ, ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್, ನಿಮ್ಮ ಒಂದು ಕನಸು, ಕನಸಿನ ಕೂಸು. ಈ ಕೂಸಿಗೆ ಎಲ್ಲ ಕಡೆಯಿಂದ ಕೂಡ ಒಳ್ಳೊಳ್ಳೆ ಅಂಶಗಳನ್ನ ತಂದು ಆ ಮುತ್ತುಗಳನ್ನ ತಂದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮಾಡಿದ್ದೀರಿ. ಸೊ ಹೇಗೆ ನೀವು ಜನಗಳಿಗೆ ಅಪೀಲ್ ಮಾಡ್ತೀರಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ? ನೋಡಿ ಶಿವಕುಮಾರ್ ಸಾಹೇಬ್ರೇ, ನಾನು ನಿಮ್ಗೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳಲಿಲ್ಲ. ನಾನು ನಮ್ಮ ಯೂನಿವರ್ಸಿಟಿ ಒಳಗೆ ಇಲ್ಲಿವರೆಗೆ ನನ್ನ ಗಮನಕ್ಕೆ ಯಾವುದೇ ಒಂದು ವಿದ್ಯಾರ್ಥಿ ನಿಜವಾಗಲೂ ಓದಬೇಕು ಅಂತ ಬಂದು ಅವನಿಗೆ ಹಣ ಇಲ್ಲ ಅಂತೇಳಿ ಅವನು ವಾಪಸ್ ಹೋಗಬಾರ್ದು. ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ ಈಗ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನಗೆ ಹೇಳೋದಾದರೆ ಏನಂತ ಹೇಳ್ತೀರಿ ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ? ನೋಡಿ ಸರ್, ನಮ್ಮಲ್ಲಿ ಹಲವಾರು ಕೋರ್ಸ್ಗಳಿದ್ದಾವೆ, ಇಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ. ಇದು ನಿಜವಾಗಲೂ ಒಂದು ವ್ಯಕ್ತಿಯಲ್ಲಿ ಬಂದು ನಾನು ಇನ್ನೂ ಚಾಲೆಂಜ್ ಮಾಡಿದ್ದೀನಿ ಬೇಕಾದಷ್ಟು. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಒಳಗೆ ಬಂದು ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಾಳೆ ಅವನು ಒಂದು ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕಾಗದೆ ಹೋದರೆ ಅವನು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಕರ್ಕೊಂಡು ಬಿಡಿ, ಅವನ ಗತಿ ಅದೋ ಗತಿನೇ. ಅಂದರೆ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ ಎಲ್ಲ ಅವಕಾಶಗಳು ಇದ್ದಾವೆ. ಅವನು ಯಾವುದೇ ಫೀಲ್ಡ್ ಆಗಲಿ, ಅವನು ಮೀಡಿಯಾ ಇರಲಿ ಅಥವಾ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇರಲಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಇರಲಿ ಅಥವಾ ಫಾರೆನ್ಸಿಕ್ ಸೈನ್ಸ್ ಇರಲಿ, ಫಿಸಿಯೋಥೆರಪಿ ಇರಲಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಇರಲಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಯಾವುದೇ ಒಂದು ಕ್ಷೇತ್ರದಲ್ಲಿ
ಅವನು ಬೆಳೀಲಿಕ್ಕೆ ಹೈಯೆಸ್ಟ್ ಅವಕಾಶಗಳಿದೆ ಇಲ್ಲಿ. ಈ ಮಲ್ಟಿಪಲ್ ಅವಕಾಶಗಳಿರ್ತಕ್ಕಂಥ ಜಾಗದಲ್ಲಿ ಅವನು ಬೆಳೀಲಿಲ್ಲ ಅಂದರೆ ಅವನು ಎಲ್ಲಿ ತಗೊಂಡೋಗಿ ಬೆಳೆಯೋರು, ಅವನಿಗೆ ಸಾಧ್ಯ ಇಲ್ಲ. ಅದು ನಾನು ಮೊಟ್ಟ ಮೊದಲೇ ಪೇರೆಂಟ್ಗೆ ಹೇಳೋದು. ಇಂಥ ಯೂನಿವರ್ಸಿಟಿಗಳನ್ನು ಹುಡುಕಿ, ನಮ್ಮದು ಮಾತ್ರ ಅಲ್ಲ ಬೇಕಾದಷ್ಟು ಇರ್ಬೋದು, ಅದನ್ನು ಹುಡುಕಿ ಅವನ ಇಚ್ಛೆಗೆ ತಕ್ಕವಾದ ಸ್ಥಳದಲ್ಲಿ ನೀವು ಅವನಿಗೆ ಬಿಡಿ. ಆಮೇಲೆ ಅವನಿಗೆ ಬದುಕಲಿಕ್ಕೆ ಬಿಡಿ, ಅವನಿಗೆ ಬದುಕಲಿಕ್ಕೆ ಬಿಡಿ. ಎಲ್ಲದಕ್ಕೂ ಕೈ ಹಾಕೋಕೆ ಹೋಗ್ಬಿಡಿ. ಹಿಂಗೆ ಹಾಕು, ಆ ಪ್ಯಾಂಟ್ ಹಾಕು, ಈ ಶರ್ಟ್ ಹಾಕು, ಆ ಕೂರಿಸೋದು, ಈ ಕೂರಿಸೋದು, ಆ ತಗೋ ಇದು ತಗೋ, ಇವು ನಾ ದಯವಿಟ್ಟು ಅವರಿಗೆ ಅವಕಾಶ ಕೊಡಿ. ನಿಮ್ಮ ಕೈನಲ್ಲಿ ಆದಷ್ಟು ಸಪೋರ್ಟ್ ಮಾಡಿ. ಇಲ್ಲ ಅದಕ್ಕೆ ನನ್ನ ಕೈಲಲ್ಲಿ ಆಗಲ್ಲಪ್ಪ, ನನ್ನ ಕೈಲಿ ಇಷ್ಟೇ ಆಗುತ್ತೆ ಅಂತ ಹೇಳಿ ಅವರಿಗೆ ಅದು ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಆಮೇಲೆ ಅವ್ರು ಒಳ್ಳೆ ಕೆಲಸ ಯಾವುದು ನಿಮಗೆ ಇಷ್ಟ ಇಲ್ಲದಿದ್ದರೂ ಪರವಾಗಿಲ್ಲ, ಅವನು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ ಅಂತೇಳಿ ನಿಮ್ಗೆ ಗೊತ್ತಾದರೆ ಅವನಿಗೆ ಅಪ್ರಿಷಿಯೇಟ್ ಮಾಡಿ, ಅವನ ಅಪ್ರಿಷಿಯೇಟ್ ಮಾಡಿ. ಆವಾಗ ಗೊತ್ತಿಲ್ಲದೆ ಅವನು ಬೆಳೀತಾನೆ. ನಿಮ್ಮ ಯೂನಿವರ್ಸಿಟಿಗೆ ಒಬ್ಬರಿಯ ವಿದ್ಯಾರ್ಥಿ ಓದಬೇಕು ಅಂತ ಬಂದರೆ ಸಂಪೂರ್ಣವಾಗಿ ಪೋಷಕರು ಸ್ವಾತಂತ್ರ್ಯ ಕೊಟ್ಟರೆ ಆತ ಹೊರ ಹೋದಾಗ ಖಂಡಿತ ಸಾಧಕನಾಗ್ತಾನೆ ಅಂತ. ಬಟ್ ಮತ್ತೊಂದು ವಿಷಯ ಕೇಳ್ಪಟ್ಟೆ, ನಿಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಮುಗಿಸ್ತಾರೆ ಅವ್ರಲ್ಲೇನೋ ನಾನೊಬ್ಬ ಉದ್ಯಮಿ ಆಗಬೇಕು, ಉದ್ಯಮ ನಡೆಸಬೇಕು, ಮತ್ತೊಂದೇನೋ ಆಗಬೇಕು ಅಂದಾಗಲೂ ಕೂಡ ಅವ್ರನ್ನೂ ಕೂಡ ಕೈ ಹಿಡಿದು ನಡೆಸುವಂಥ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ. ಅದೇ ಸರ್ ಸ್ಟಾರ್ಟಪ್ ಪ್ರೋಗ್ರಾಮ್ ಅಂತೇಳಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ನಾವು ಹೇಳ್ತೀವಿ. ಈಗ ನಮ್ಮ ಯೂನಿವರ್ಸಿಟಿ, ನನ್ನ ಪರ್ಸನಲ್ ಆಗಿ ನಾನು 7 ಪ್ಯಾಟೆಂಟ್ ಇದೆ ನನ್ನ ಹೆಸರಲ್ಲಿ. ಓಕೆ, ಯಾಕಂದ್ರೆ ನಾನು ಹೇಳಿದ್ನಲ್ಲ ಪ್ರತಿಯೊಬ್ಬರಲ್ಲೂ ಏನೋ ಶಕ್ತಿ ಇದೆ, ಆ ಶಕ್ತಿ ಅವ್ರನ್ನ ಗುರುತಿಸ್ಕೊಳ್ಳದೆ ಅವನು ಸಾಯ್ತಾನೆ. ಅದೇ ದುರಾದೃಷ್ಟ. ಅವನಲ್ಲಿ ಕಲೆ ಅದರಲ್ಲಿ ಏನು ಶಕ್ತಿ ಇದೆ ಅಂತೇಳಿ ಅವನು ಗುರುತಿಸೋದಿಲ್ಲ, ಅದಕ್ಕೆ ಮುಂದೆ ಅವನು ಸಾವೇ ಬರ್ತದೆ. ಅವನು ಆ ಬದುಕಿರುವಾಗ ಅವನ ಶಕ್ತಿ ಅವನು ಗುರುತಿಸ್ಕೊಂಡ್ಬಿಟ್ಟರೆ ಅವನು 100% ಸಕ್ಸಸ್ಫುಲ್ ಆಗ್ತಾನೆ. ಅವನು ಅಲ್ಲಿ ನಾವು ಫೇಲ್ಯೂರ್ ಆಗಿದೆ. ಇದು ಬೇರೆಯವ್ರಿಗೆ ಆಗಬಾರ್ದು ಅಂತೇಳಿ ನಾವು ಏನಾದರೂ ನಿಮ್ಮ ಹತ್ರ ಒಂದು ಸ್ಟೂಡೆಂಟ್ ಹತ್ರ ಒಂದು ಐಡಿಯಾ ಇದ್ದರೆ ಆ ಐಡಿಯಾನ ತೊಗೊಂಡೋಗಿ ಸ್ಟಾರ್ಟಪ್ ಅಂತೇಳಿ ನಾವು ಸಪೋರ್ಟ್ ಮಾಡ್ತೀವಿ. ಇನ್ಕ್ಯುಬೇಷನ್ ಸೆಂಟರ್ ಅಂತೇಳಿ ಅದಕ್ಕೆ ಮಾಡಿದ್ದೀವಿ. ಆ ಇನ್ಕ್ಯುಬೇಷನ್ ಸೆಂಟರ್ ಒಳಗೆ ಅವನ ಐಡಿಯಾಗಳನ್ನು ಅವನು ತಂದು ಅಲ್ಲಿ ಹೇಳಿ ಅದಕ್ಕೆ ನಾವು ಸ್ವಲ್ಪ ಫಂಡನ್ನು ಕೂಡ ಕಂಡಿದ್ದೀವಿ. ಆಮೇಲೆ ನನ್ನ ಸ್ನೇಹಿತರು ಕೂಡ ಇದ್ದಾರೆ. ಒಳ್ಳೆ ಐಡಿಯಾ ಇದ್ದರೆ ಖಂಡಿತವಾಗಲು ಫಂಡಿಗೆ ಹಣಕ್ಕೆ ಯಾವುದೂ ತೊಂದರೆ ಇಲ್ಲ ರೀ, ನಿಜವಾಗ್ಲೂ ಹಣಕ್ಕೆ ತೊಂದರೆ. ಯಾಕೆ ಅಷ್ಟು ದೂರ ಹೋಗ್ತೀರಿ? ನಮ್ಮ ಯೂನಿವರ್ಸಿಟಿ ನಾನು ಆಗಲೇ ಹೇಳಿದಾಗೆ ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ನಿಮಗೆ ದುಡ್ಡಿಲ್ಲ ಅಂತೇಳಿ ನಮ್ಮ ಒಂದು ಸ್ಟೂಡೆಂಟ್ ನಿಮ್ಮ ಕ್ಯಾಂಪಸ್ಸಿಂದ ಹೋಗಲ್ಲ. ದುಡ್ಡಿಲ್ಲ ಅಂತ ತಕ್ಷಣ ಒಳಗಡೆಗೆ ಸೇರಿಸಲ್ಲ. ಈ ಥರ ಸನ್ನಿವೇಶ ಜಾಸ್ತಿ ಇದೆ ಹೊರಗಡೆ ಭಾಳ. ಇಲ್ಲ ಸರ್, ಇಲ್ಲ ಇಲ್ಲ, ಯಾವ ಉದ್ದೇಶಕ್ಕೆ ಆ ಥರ ಅದು ಆಗಬಾರ್ದು. ಯಾಕೆಂತೇಳಿದ್ರೆ ಇಲ್ಲಿ ಕಲೆ ಇರುವವರು ಅಥವಾ ಅಭಿರುಚಿ ಇರುವವರು ತುಂಬ ಮಕ್ಕಳಿದ್ದಾರೆ. ಅವರು ಕಾರಣಾಂತರದಿಂದ ಅವರು ವಂಚಿತರಾಗಿದ್ದಾರೆ ಹೈಯರ್ ಎಜುಕೇಷನ್ಗೆ. ಅವ್ರ ಮೇಲೆ ಹೋಗಲಿಕ್ಕೆ ಓದಲಿಕ್ಕೆ ಆಗಲಿಲ್ಲ ಅವರಿಗೆ, ಅವರಲ್ಲಿ ಹಣ ಇಲ್ಲ ಅಂತೇಳಿ. ನಾನು ಅದನ್ನು ಚಾಲೆಂಜ್ ಮಾಡ್ತೀನಿ, ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ಫಸ್ಟ್ ಅವ್ರು ಓದಲಿ, ಅವ್ರು ಓದ್ಬಿಟ್ಟು ನಾಳೆ ಸಮಾಜದಲ್ಲಿ ಒಂದು ಒಳ್ಳೆಯದು ಒಂದು ಕೆಲಸ ಇರ್ಸೋದು, ಅದು ಚಾಲೆಂಜ್ ಮಾಡಿದ್ದೀನಿ. 30,000 ರೂಪಾಯಿ ಮೇಲೆ ಸಂಬಳ ಸಿಕ್ಕಿದ್ರೆ ಮಾತ್ರ ನೀವು 10% ಕಟ್ಟಿ. 30,000 ಕೆಳಗಡೆ ಬೈ ಚಾನ್ಸ್ ಯಾರಿಗಾರು ಸಿಗೋದ್ರೆ ನೀವು ಕಟ್ಟಲೇಬೇಡಿ, ಇದು ನನ್ನ ಚಾಲೆಂಜು. ಅದ್ರ ಮೇಲೆ 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 100,000 ಹೋದರೆ ನೀವು 10,000 ಕಟ್ಟಿ. 30,000 ಹೋದರೆ 3,000, 10% ನಿಮ್ಮ ಸ್ಯಾಲ್ರಿ ಒಳಗೆ ಅಥವಾ ನಿಮ್ಮ ಇನ್ಕಮ್ ಒಳಗೆ ನೀವು ಕಟ್ಟಿ, ಫ್ರೀಯಾಗಿ ಓದ್ರಿ, ಇನ್ಕ್ಲೂಡಿಂಗ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್, ಅದು ಕೂಡ ಮಾಡಿ. ಆದರೆ ಕಂಡೀಷನ್ ಇಷ್ಟೇ, ಅವನಿಗೆ ನಿಜವಾಗಲು ಓದುವ ಇಚ್ಛೆ ಇರಬೇಕು. ಅವರು ಅದೇ ಯಾವುದೇ ಫೋರ್ಸಿಂದ ಬಂದು ಸೇರಿರಬಾರ್ದು. ಆಮೇಲೆ ಅವನು ಯಾವುದಾರೋ ಸಮಾಜದಲ್ಲಿ ಯಾವುದಾರೋ ಅವನಲ್ಲಿ ಒಳ್ಳೆ ಒಂದು ಕಲೆ ಇರಬೇಕು. ಎಜುಕೇಷನ್ ಬಿಟ್ಬಿಡಿ, ಕಲೆ ಇರಬೇಕು. ಇಲ್ಲ ಅವನಿಗೆ ಒಳ್ಳೆ ಮಾರ್ಕ್ಸ್ ಇರಬೇಕು. 3 ಕ್ಯಾಟಗರಿ ಇದೆ. ಒಂದು, ಅವನಿಗೆ ಒಳ್ಳೆ ಕಲೆ ಏನಾದರೂ ಇರಬೇಕು ಅಥವಾ ಅವನಿಗೆ ನಿಜವಾಗ ಆಸೆ ಇರಬೇಕು ಓದಬೇಕು ಅಂತ. ಅವ್ನು ನೋಡಿದ ತಕ್ಷಣವೇ ಇವನಲ್ಲಿ ಏನೋ ಒಂದು ಓದಲಿಕ್ಕೆ ಇಷ್ಟ ಆಸೆ ಇದೆ ಅವನಿಗೆ, ಕಾರಣ ಅಂತರಿಂದ ಮಾರ್ಕ್ಸ್ ಕಡಿಮೆ ಇರ್ಬೋದು. ಅಥವಾ 3ನೇದು ಒಳ್ಳೆ ಮಾರ್ಕ್ಸ್ ಇರಬೇಕು, ಟಾಪ್ ಇರಬೇಕು. ಈ 3ವರಿಗೂ ಇಲ್ಲಿ ಅವಕಾಶ ಇದೆ. ಅವನ ಹತ್ರ ದುಡ್ಡು ಇಲ್ಲದಿದ್ದರೂ ನಾವು 1 ಪೈಸ ಇಲ್ಲದಿದ್ದರೂ ಕೂಡ ನಾವು ಅವನಿಗೆ ಎಜುಕೇಷನ್ ಕೊಡ್ತೀವಿ. ಆಮೇಲೆ ಅವನು ಅವನ ಸಮಾಜದಲ್ಲಿ ಏನಾರು ಆದಾಗ ಆಮೇಲೆ ವಾಪಸ್ ಕೊಡಲಿ ಅವನು. ಈ ರೀತಿ ಮಾಡಿದ್ವಿ ಸರ್. ಇದಕ್ಕಿಂತ ಮೇಲೆ ಯಾವ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕಾಗಲ್ಲ. ಇದು ಇಟ್ಸ್ ಎ ಹ್ಯೂಮನ್ಲಿ ಇಂಪಾಸಿಬಲ್ ಮೋರ್ ದನ್ ದ್ಯಾಟ್. ವೀಕ್ಷಕರೇ, ನಾನು ಭಾಳಷ್ಟು ಬಾರಿ ಹೇಳ್ತಿರ್ತದೆ, ಮೊದಲು ಈ ಹಿಂದೆ 20 ವರ್ಷದಿಂದ ಒಂದು ಗಾದೆ ಮಾತು, ಮನೆ ಕಟ್ಟೋದು ಮದುವೆ ಮಾಡೋದು ಕಷ್ಟ ಇತ್ತು, ಹಣ ಇರಲಿಲ್ಲ. ಪ್ರಸ್ತುತ ಗಾದೆ ಮಾತು, ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆ, ಓದೋದು ಭಾಳ ಕಷ್ಟ ಅನ್ನೋದು ಸಹಜವಾದಂಥ ಚಾಲ್ತಿ ಹೊಸ ಗಾದೆ. ಅಂದರೆ ಫಾರ್ ದ ಫಸ್ಟ್ ಟೈಮ್ ಅನ್ನೋಕ್ಕಿಂತ ಕರ್ನಾಟಕದಲ್ಲಿ ಕೆಲವೇ ಕೆಲವು 1, 2, 3, 4 ಅಂತ ಬೆರಳೆಣಿಕೆಯಷ್ಟು ವ್ಯಕ್ತಿಗಳನ್ನ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವಿಚಾರಕ್ಕೆ ಬರೋದೇ ಆದರೆ ಅಂದರೆ ಕರ್ನಾಟಕದ ಏಕೈಕ ಯೂನಿವರ್ಸಿಟಿ ಅಂತ ಹೇಳಿದ್ರು ತಪ್ಪಾಗ. ಲೈಕ್ ನೀವೊಂದು ಮಾತು ಹೇಳ್ತಿದ್ರಿ, ಆಸಕ್ತಿ ಇರಬೇಕು, ಕಲೆ ಟ್ಯಾಲೆಂಟ್ ಇರಬೇಕು, ಒಳ್ಳೆ ಮಾರ್ಕ್ಸ್ ಇರಬೇಕು. ಇವ್ರು ಬಂದು ನನಗೆ ಓದ್ತೀನಿ ಅಂತಂದರೆ ಫಸ್ಟ್ ಓದಿ ನಂತರ ಕಟ್ಟಿ ಅನ್ನೋ ಒಂದು ಆಪ್ಷನ್. ಅದು ಅಂದರೆ ಕಡೆಯದಾಗಿ ಶಿಕ್ಷಣ ವಂಚಿತರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ವ್ಯವಸ್ಥೆ ನಿಮ್ಮಲ್ಲಿರ್ತಕ್ಕಂಥದ್ದು. ಒಂದು ಭಾಳ ಖುಷಿ ಆಯಿತು ಸರ್. ಯಾಕೆಂದರೆ ಶಿಕ್ಷಣ ಅಂದಾಗ ವ್ಯಾಖ್ಯಾನ ಬದಲಾಗಿದೆ ಇವತ್ತು, ಬಟ್ ನಿಮ್ಮಲ್ಲಿ ಶಿಕ್ಷಣ ಅಂತಂದರೆ ವ್ಯಾಖ್ಯಾನ ಬದಲಿ ಬೇರೆ ಥರನೇ ಇದೆ. ಯಾಕಂದರೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ
ಶಿಕ್ಷಣದ ಜೊತೆಗೆ ಶಕ್ತಿ. ಆತನಿಗೆ ಉದ್ಯೋಗ ಆಗ್ಬೋದು, ಉದ್ಯಮಿ ಆಗ್ಬೋದು, ಏನು ಬೇಕಾದ್ರೂ ಆಗಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಬಟ್ ಒಂದು ಚಾಲೆಂಜ್ ಮಾಡಿದ್ರಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ದಂಥವರು ಓದು ಮುಗಿದ ಮೇಲೆ ಎಲ್ಲಿ ಬೇಕಾದ್ರೂ ಬದುಕುವಂಥ ಒಂದು ಶಕ್ತಿ ಅವ್ರಿಗಿರುತ್ತೆ. ಇಲ್ಲಿ ನಂತರ ಬದುಕಕ್ಕಾಗಿಲ್ಲ ಅಂದ್ರೆ ಅವನ್ನೆಲ್ಲೂ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ವಿ. ಆ ಮಟ್ಟಿಗಿನ ಕಾನ್ಫಿಡೆನ್ಸ್ ನಿಮಗಿದೆ, ಭಾಳ ಖುಷಿ ವಿಚಾರ. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಅನ್ನೋದು ಆಚೆ ಈಚೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಅದಂಗಲ್ಲ ಹೀಗೆ ಅಂತ ಒಂದು ಹೊಸದಾದಂಥ ವಿಷಯವನ್ನು ಮಣ್ಣೆ ಮಾಡಿದ್ರಿ, ಆ ದಿವಸ ನಡೀತಾ ಇದ್ದೀರಿ. ಆ್ಯಂಡ್ ಜೋಸೆಫ್ ಸರ್, ವೀಕ್ಷಕರೇ, ಭಾಳ ಖುಷಿಯಾಗುವಂಥ ವಿಚಾರ, ನಾನಾಗಲೇ ಹೇಳಿದೆ, ಶಿಕ್ಷಣ ಅಂದರೆ ಕೇವಲ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ಸೇರಿದಾಗ ಅದಕ್ಕೊಂದು ವಿದ್ಯಾರ್ಥಿ ಶಕ್ತಿ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದೀರಿ. ಆ್ಯಂಡ್ ಅಂತಿಮವಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಿ ಫೈನಲಿ? ನೋಡಿ, ಇನ್ಸ್ಟಿಟ್ಯೂಷನ್ ಅಂತೇಳಿದ್ರೆ ಒಂದು ಮಗುವಿನ 40 ವರ್ಷ ಮಿನಿಮಮ್, ಈಗ ಒಂದು 21 ವಯಸ್ಸು ಹುಡುಗ ಕಂಪ್ಲೀಟ್ ಮಾಡ್ತಾನೆ ಕೋರ್ಸು, ಮತ್ತು ಅವನಿಗೆ 40 ವರ್ಷ ಅಂದರೆ 61 ವಯಸ್ಸು ತನಕ ಅವನು ಕರೆಕ್ಟಾಗಿ ಬದುಕಬೇಕಾದ್ರೆ ನಿಮ್ಮ ಎಜುಕೇಷನ್ ಬೇಸಿಕ್ಕಾಗಿ ನಿಮ್ಮೊಂದು ಟೂಲ್ ಆಗಿರಬೇಕು. ಆ ಟೂಲ್ ಅದೊಂದು ಆಯುಧ, ಅದು ಇದ್ದಂಗೆ ಆ ಆಯುಧ ಏನು ಮಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ಆಮೇಲೆ ಅದು ನಮ್ಮ ಬದುಕಲಿಕ್ಕೆ ದಾರಿ ಕೊಡಬೇಕು. ಇಂಥ ಇನ್ಸ್ಟಿಟ್ಯೂಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಏನಾಗುತ್ತೆ, ಕೆಲವು ಕಾಂಪ್ರಮೈಸ್ ಮಾಡ್ಕೋ, ಒಂದೇ ದೂರ ಇರ್ಬೋದು. ಉದಾಹರಣೆಗೆ ಗುಲ್ಬರ್ಗದಲ್ಲಿರೋರು ಬ್ಯಾಂಗ್ಳೂರು ಅಂತ, ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಇರ್ತದೆ, ಯಾಕೆ ಬರಬೇಕು ಅಲ್ಲಿ, ಅಥವಾ ಇನ್ನೊಂದು ದೂರ. ಇದನ್ನೆಲ್ಲ ಆಚೆಗೆ ತಳ್ಳಿ, ನೀವು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇದು ಒಂದು ನಿಮ್ಮ ಜೀವನಕ್ಕೆ ಏನಾದರೂ ಒಂದು ದಾರಿಯ ಬರಬೇಕು, ಅಂಥ ಎಜುಕೇಷನ್ನ ಅಂಥ ಇನ್ಸ್ಟಿಟ್ಯೂಷನಲ್ಲಿ ಮಗುವನ್ನು ಸೇರಿಸಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಾಧ್ಯವಾದಷ್ಟು ಮಗುವನ್ನ ಹಾಸ್ಟೆಲಲ್ಲಿ ಇರಿಸ್ಬೇಕು. ನೀವು ಮನೇಲಿ ಇದ್ಕೊಂಡು ಅಥವಾ ನೆಂಟರ ಮನೆ ಪೇಯಿಂಗ್ ಎಷ್ಟು, ಹೀಗೆ ಹಾಗೆ ಹೀಗೆ ಅಂತೇಳಿ. ಹಾಸ್ಟೆಲ್ ಅಂತೇಳಿದ್ರೆ ಇವತ್ತು ನೋಡಿ ಸರ್, ನಮ್ಮ ಹಾಸ್ಟೆಲು ಹೋಟೆಲ್ ಇದ್ದಂಗೆ. ನೀವು ಯಾವ ಹೋಟೆಲಲ್ಲಿ ಹೋದ್ರೆ ನಿಮಗೆ ಏನಾಗುತ್ತೆ, ಅವರು ವೆಲ್ಕಮ್ ಮಾಡೋದು ಹೆಂಗೆ ಹೋಟೆಲ್ ಥರ. ನಮ್ಮದು ನೋಡಿ, ನಾವು ವಾರ್ಡನ್ ಅಂತ ನಾವು ಕರೆಯಲ್ಲ ಯಾರಿಗೂ, ಅಕಮಂಡೇಷನ್ ಆಫೀಸರ್ ಅಂತ ನಾವು ಕರೆಯೋದು. ನಾವು ವಾರ್ಡನನ್ನು ಪದನೇ ತೆಗೆದಾಕ್ತೀವಿ. ನೀವು ಯಾವ ಹಾಸ್ಟೆಲ್ ಹೋಗಿ, ಕರ್ನಾಟಕದಲ್ಲೆಲ್ಲ ಹೋಗಿ ವಾರ್ಡನ್ ವಾರ್ಡನ್ ವಾರ್ಡನ್, ನಾವು ವಾರ್ಡನ್ ಅನ್ನೋ ಪದ ಯೂಸ್ ಮಾಡಲ್ಲ. ವಾರ್ಡನ್ ಇರೋದು ಜೈಲಲ್ಲಿಗೆ, ಆ ಜೈಲಲ್ಲಿ ಇರ್ತಾರೆ ಅವರು. ಇಲ್ಲಿ ಬಂದು ಅಕಮಂಡೇಷನ್ ಆಫೀಸರು. ನೀ ಅಕಮಂಡೇಷನ್ ಆಫೀಸರಿಗೆ ನಾವು ಅಲ್ಲಿ ಕೊಡಬೇಕಾ, ಸಾಕಷ್ಟು ದಿನ ಟ್ರೈನಿಂಗ್ ಕೊಡ್ತೀವಿ ನಾವು. ಮಕ್ಕಳನ್ನು ಯಾವ ರೀತಿ ನೋಡ್ಕೋಬೇಕು, ನಿಮ್ಮ ಸ್ವಂತ ಮಗುನ ನೀವು ಹೇಗೆ ನೋಡ್ಕೊಡ್ತೀರಿ ಅಂತೀರಿ. ಆ ಮಕ್ಕಳನ್ನು ಹಾಸ್ಟೆಲ್ ಒಳಗೆ ಬಿಡಿ. ಆವಾಗ ಏನಾಗುತ್ತೆ, ಬೇರೆ ಮಕ್ಕಳ ಜೊತೆಗೆ ಬದುಕೋದು ಅವ್ರು ಕಲ್ತ್ಕೊಳ್ತಾರೆ, ಸೊಸೈಟಿನಲ್ಲಿ ಹೇಗಿರಬೇಕು ಅನ್ನೋದು ಕಲ್ತ್ಕೊಳ್ತಾರೆ, ಅವನ ಸ್ವಂತ ಕಾಲಲ್ಲಿ ಅವನು ಹೆಂಗೆ ನಿಂತ್ಕೊಳ್ಬೇಕು ಅನ್ನೋದು ಕಲ್ತ್ಕೊಳ್ತಾನೆ. ಇದಕ್ಕೋಸ್ಕರ ಎರಡನೇದು ಹಾಸ್ಟೆಲಲ್ಲಿ ಬಿಡಿ. ಮೂರನೇದು ಪದೇ 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 ಅವನಿಗೆ ಬಂದು ಅವನಿಗೆ ಏನು ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ಇದು ಹಾಗೆ ಮಾಡಬಾರ್ದು. ದಿನಕ್ಕೆ ಒಂದು ಸರಿ ಮಾಡಿ ಫಸ್ಟ್, ಆಮೇಲೆ ವಾರಕ್ಕೆ ಒಂದು ಸರಿ ಫೋನ್ ಮಾಡಿ ಸಾಕು. ದಿನ ದಿನ ಬೆಳಿಗ್ಗೆ ಸಂಜೆ, ನಾನು ನೋಡಿದ್ದೀನಿ ಮೊನ್ನೆ ಯಾವುದೋ ಒಂದು ಸ್ಟೂಡೆಂಟ್ ದಿನ 10 ಸರಿ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾರೆ, 10 ಸರಿ ಮಾತಾಡ್ತಾರೆ. ನಾನು ಹೇಳಿದೆ, ನೀನು ಯಾಕಮ್ಮ ಇಲ್ಲಿ ಬಂದಿದ್ದೀಯ, ಅವು ಮನೇಲೆ ಕೂತ್ಕೋಪತ್ತಾ ಇತ್ತಲ್ಲ, ಯಾಕೆ ಬಂದಿದ್ದೆ ಇಲ್ಲಿ? ಇಲ್ಲ, ನಮ್ಮ ಮಮ್ಮಿ ನಾನು ಕೇಳ್ತಾ ಇರ್ತಾರೆ ಅಪ್ಡೇಟ್ ಕೊಡಬೇಕು ಅಂತ. ನೀನು ಅಪ್ಡೇಟ್ ಕೊಡೋಕ್ಕೆ ಏನಾದ್ರೆ ಏನು ಕ್ಲಾಸ್ ಮಾನಿಟರ ನಿಂದು ಅಂತ ಕೇಳಿದೆ. ನೀ ಏನು ಕಲೀಲಿಕ್ಕೆ ಸಾಧ್ಯ ಅವರು? ಹಾಗೆ ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಬದುಕು ಬಿಡಬೇಕಾದ್ರೆ ಅವ್ರು ದಾರಿ ಬಿಡಬೇಕು. ಈಗ ನೋಡಿ ಶಿವಕುಮಾರ್, ನಾವು ನೀವು ಕೂತ್ಕೊಂಡಿದ್ದೀವಿ, ನಾವು ನಮ್ಮ ತಾಯಿ ಮಡಿಲಲ್ಲಿ ಇದ್ದವ್ರು. ನಾವು ನಮ್ಮ ತಾಯಿ ಮಡಿಲಲ್ಲಿ ಕೂತ್ಕೊಂಡು ಇನ್ನೂ ತಾಯಿ ನನ್ನನ್ನು ಕೆಳಗೆ ಬಿಡದಿದ್ದರೆ ನಾನು ಇನ್ನೂ ಅಲ್ಲೇ ಇರ್ತಾ ಇದ್ದೆ. ನಾನು ನನ್ನ ತಾಯಿ ಕೆಳಗೆ ಬಿಟ್ಟರು, ನಾನು ಹೋದೆ, ನಾನು ಬಿದ್ದೆ, ನನ್ನ ತಾಯಿ ಬಂದು ಎತ್ಕೊಂಡ್ರು, ಮತ್ತೆ ಬಂದೆ, ಮತ್ತೆ ಎದ್ದೆ, ಮತ್ತೆ ಬಿದ್ದೆ. ನಾನು ಎದ್ದು ಬಿದ್ದೇ ನಾನು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಥವಾ ನಿಂತ್ಕೊಂಡಿದ್ದೀನಿ ನಾನು, ಇಲ್ಲಾದ್ರೆ ನಾನು ನಿಂತ್ಕೊಳ್ತಾ ಇರಲಿಲ್ಲ. ಈ ಮಕ್ಕಳಿಗೆ ಎದ್ದು ಬೀಳುವ ಅವಕಾಶ ನೀವು ಕೊಡಿ. ಬಿದ್ದ ತಕ್ಷಣ ಪ್ರಪಂಚ ಮುಗಿದೋಗಿಲ್ಲ, ಕೈಕಾಲು ಮುರ್ಕೊಂಡವರೆಲ್ಲ ಸತ್ತೋಗಿಲ್ಲ. ಸೊ ಅವ್ರನ್ನ ಬದುಕಲಿಕ್ಕೆ ನಾವು ಫಸ್ಟ್ ಅವಕಾಶ ಕೊಡಿ. ಈ ಮೂರು ವಿಷಯ ನಾನು ಫಸ್ಟ್ ಹೇಳ್ತೀನಿ. ಒಂದು, ನೀವು ಅವರು ಬದುಕು ಆಗಬೇಕಾದ್ರೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಕೊಡಿ. ಎರಡನೇ ವಿಷಯ, ಅವ್ರಿಗೆ ಹಾಸ್ಟೆಲಲ್ಲಿ ಇರಬಿಡಿ. ಮೂರನೇದು, ಪದೇ ಪದೇ ಅವ್ರ ವಿಷಯದಲ್ಲಿ ತಲೆ ಹಾಕಬೇಡಿ. ಪಾಲನೆ ಮಾಡಿ, ಸ್ವಾತಂತ್ರ್ಯವನ್ನು ಕೂಡ ಸಾಧನೆ ಮಾಡೋಕೆ ಅವಕಾಶ ಆಗುತ್ತೆ, ಸ್ವಾತಂತ್ರ್ಯ ಕೊಡಿ. ಹೌದು, ಸ್ವಲ್ಪ ದೂರದಿಂದ ಅಬ್ಸರ್ವ್ ಮಾಡಿ, ಸ್ವಲ್ಪ ನೋಡಿ, ಏನಾರು ತಪ್ಪು ದಾರಿಗೆ ಏನಾರು ಹೋದರೆ ಸ್ವಲ್ಪ ತಿದ್ದಿ. ಆಮೇಲೆ ಒಂದು ಹೇಳ್ತೀನಿ ನಾನು, ಈ ಪ್ರಪಂಚದಲ್ಲಿ ಯಾವ ಮಗು ಕೂಡ ತಪ್ಪು ದಾರಿ ಹಿಡಿಬೇಕು ಅಂತ ಅವನು ಮೆಂಟಲಿ ಡಿಸೈಡ್ ಮಾಡ್ದೋ, ನಾನು ಒಳ್ಳೇದು ಮಾಡೋಕ್ಕಾಗಲಿಲ್ಲ, ಒಳ್ಳೇದು ಮಾಡೋಕ್ಕಾಗೋದಿಲ್ಲ, ಆಗೋದೂ ಇಲ್ಲ. ಅದು ಅವನು ತಪ್ಪು ದಾರಿ ಅವನು ಹಿಡಿದು ಹಿಡಿಬೇಕು ಅಂತ ಮನಸ್ಸೊಳಗೆ ಡಿಸೈಡ್ ಮಾಡಿದ್ರೆ ಆ ದಾರಿನೇ ಹಿಡಿತಾನೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸಾಧ್ಯವಾದಷ್ಟು ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಪ್ರೀತಿ ಇರಲಿ. ಒಂದು ಅವನು ಸುಳ್ಳು ಹೇಳ್ದ ಅಂತ ಇಟ್ಕೊಳ್ಳಿ, ದಯವಿಟ್ಟು ಇದು ಹೇಳಬೇಡಪ್ಪ ಅಂತೇಳಿ ನೀವು ಅವ್ನ ಪ್ರೀತಿಯಿಂದ ಅವನಿಗೆ ಹೇಳಿ. ಆವಾಗ ಅವನಿಗೆ ಅರಿವಾಗುತ್ತೆ ಈ ಹೇಳಬಾರ್ದು ಅಂತೇಳಿ. ಈಗ ಸುಳ್ಳು ನಿಜ ಬಂದಾಗ ದೊಡ್ಡ ಪ್ರಶ್ನೆ ಅದು, ಆಮೇಲೆ ಬರ್ತದೆ ಅದು. ನಾವು ಯಾವುದೋ ಸಮಯ ಸಿಗ್ದ ಮಾತಾಡೋದು, ಸುಳ್ಳು ಯಾವುದು, ನಿಜ ಯಾವುದು, ಸತ್ಯ ಯಾವುದು, ಇದನ್ನೆಲ್ಲ ನಾವು, ಇದು ಭಾಳ ದೊಡ್ಡ ಸಬ್ಜೆಕ್ಟ್ ಇದು, ನೀವು ಮಾತಾಡಬೇಕು.
ಇಷ್ಟೇ ಹೇಳೋದು. ಸಾಧ್ಯವಾದಷ್ಟು ಆ ಪೇರೆಂಟ್ ಪೇರೆಂಟ್ ಆಗಿರಿ, ಪೇರೆಂಟ್ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಅದೊಂದು ಜೀವಿ, ಅದು ನೀವು ಒಂದು ಜೀವಿ, ಆ ಜೀವಿಗೆ ಬದುಕಲಿಕ್ಕೆ ಬಿಡಿ, ಸ್ವಾತಂತ್ರ್ಯ ಕೊಡಿ. ದೀಸ್ ಇಸ್ ವಾಟ್ ಐ ವಾಂಟ್ ಟು ಸೇ ಸರ್. ಎಸ್ ವೀಕ್ಷಕರೇ, ನಿಮಗೆ ದೀರ್ಘಕಾಲದ ಈ ಒಂದು ಸಂದರ್ಶನ ನಿಮ್ಗೆ ಅರ್ಥ ಆಗಿರುತ್ತೆ. ಬಹುತೇಕ ಏನು ಇನ್ಸ್ಟಿಟ್ಯೂಟ್ಗಳಾಗಲಿ, ಕಾಲೇಜಸ್ ಆಗಲಿ, ಯೂನಿವರ್ಸಿಟಿ ಆಗಲಿ ಬಂದಾಗ ಎಸ್ ನಮ್ಮಲ್ಲಿ ಈ ಕೋರ್ಸ್, ನಮ್ಮಲ್ಲಿ ಈ ಕೋರ್ಸ್, ಈ ಕೋರ್ಸ್, ಈ ಕೋರ್ಸ್ ಇದನ್ನು ಸೇರಿಸಿ ಅಂತ ಹೇಳ್ತಾರೆ. ಬಟ್ ಜೋಸೆಫ್ ಸರ್ ಅದು ಹೇಳಲಿಲ್ಲ. ಒಬ್ಬ ವಿದ್ಯಾರ್ಥಿ ಸಕ್ಸಸ್ ಆಗೋದು ಹೇಗೆ, ಒಬ್ಬ ವ್ಯಕ್ತಿ ಸಕ್ಸಸ್ ಆಗೋದು ಹೇಗೆ, ಒಬ್ಬ ವ್ಯಕ್ತಿ ಸಾಧಕ ಆಗೋದು ಹೇಗೆ, ಯಾವ ಅವಕಾಶ ಕೊಟ್ಟು ಹೇಗಾಗುತ್ತೆ, ಹಾಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಯಾಕೆ ಸಕ್ಸಸ್ ಆಗ್ತಿದ್ದಾರೆ, ಯಾವ ಕಾರಣಕ್ಕೆ ಸಾಧನೆ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೆ ತುಂಬ ಚೆನ್ನಾಗಿ ಓದ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಈ ಕಾರಣಕ್ಕೋಸ್ಕರನೇ ಇವತ್ತಿನ ನಮ್ಮ ದಾರಿದೀಪ ಎಪಿಸೋಡ್ನಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಡಾಕ್ಟರ್ ಜೋಸೆಫ್ ಸರ್ ಅವ್ರನ್ನ ಸಂದರ್ಶನ ಮಾಡಿದ್ರು. ಸ್ಪಷ್ಟವಾಗಿ ಹೇಳಿದ್ರು ಶಿಕ್ಷಣ ಅನ್ನೋದು ಇವತ್ತು ಬೇರೆ ಬೇರೆ ವ್ಯಾಖ್ಯಾನ ಇರುವಂಥ ಸಂದರ್ಭದಲ್ಲಿ ಶಿಕ್ಷಣ ಅನ್ನೋದು ಶಕ್ತಿ, ಶಿಕ್ಷಣ ಹೇಗಿರಬೇಕು ಅನ್ನೋದನ್ನ ಇಲ್ಲೇ ಸುತ್ತಿ ಅಲ್ಲ, ಇಡೀ ಪ್ರಪಂಚವನ್ನು ಸುತ್ತಿ ಒಳ್ಳೆಯ ಅಂಶಗಳನ್ನ ತಂದು ಈ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯನ್ನು ಕಟ್ಟಿದ್ದೀರಿ, ಕಟ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾರತದ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಬೇಕು, ಆ ವಿದ್ಯಾರ್ಥಿ ಭವಿಷ್ಯದ ಶಕ್ತಿ ಹೇಗಾಗಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರಿ. ವೀಕ್ಷಕರೇ, ಒಂದು ರೀತಿ ಲೈಕ್ ವಿಕಿಪೀಡಿಯಾ ಸರ್, ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ನೇರವಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಯಾಕೋ ಈ ಸಂದರ್ಶನ ಇಲ್ಲಿಗೆ ಮುಗಿಸಲೇಬೇಕು ಸಮಯದ ಅಭಾವ, ಆದರೆ ಮತ್ತೆ ಆಗಿಂದಾಗೆ ಸರ್ನ ಭೇಟಿ ಮಾಡಿ ನಿಮ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಧನ್ಯವಾದ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿರಿ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ದಾರಿದೀಪ ಕಾರ್ಯಕ್ರಮ. ಮುಂದಿನ ದಾರಿದೀಪ ಎಪಿಸೋಡ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತೀನಿ. ಯಾಕಂತಂದರೆ ತಾನು ಬೆಳೆಯೋದ್ರ ಜೊತೆಗೆ ಬೇರೆಯವ್ರನ್ನು ಬೆಳೆಸೋದು ಮತ್ತು ತನಗಿಂತ ಎತ್ತರಕ್ಕೆ ಬೆಳೆಸೋದಿದೆಯಲ್ಲ, ಅದು ಕೆಲವೇ ಮಂದಿ. ಆ ಕೆಲವೇ ಮಂದಿಯಲ್ಲಿ ಈ ದಾರಿದೀಪ ಕಾರ್ಯಕ್ರಮದ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾಕಂದರೆ ನನಗೆ ಭಾಳ ಖುಷಿ ಕೊಟ್ಟಂಥ ಎಪಿಸೋಡ್ ಡಾಕ್ಟರ್ ಜೋಸೆಫ್ ಸರ್ ಸ್ಪಷ್ಟವಾಗಿ ನಿರರ್ಗಳವಾಗಿ ಏನು ಬೇಕು, ಏನಾಗಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರು. ಅವರಿಗೆ ಧನ್ಯವಾದ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಶಿಕ್ಷಣ ಸಂಸ್ಥೆಗಳು, ಸ್ಕೂಲ್, ಕಾಲೇಜ್ ಒಂದು ರೀತಿಯಾದಂತಹ ಪಾಠ ಕಲಿಸಿದ್ರೆ ಜೀವನ ನಮ್ಮ ಮತ್ತೊಂದು ರೀತಿ ಪಾಠ ಕಲಿಸುತ್ತೆ. ಜೀವನದ ಪಾಠವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂತಂದರೆ ನಾವು ಸ್ಕೂಲ್, ಕಾಲೇಜ್, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನು ಕಲಿತೀವಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ನಮ್ಮ ಒಂದು ಜೀವನದ ದಾರಿ ದೀಪ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನಾವು ಚೂಸ್ ಮಾಡ್ಕೋಬೇಕಾದ್ರೆ ನಾವು ಯಾವ ರೀತಿ ಕಾಲೇಜಸ್ಸನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಎಷ್ಟು ಮಟ್ಟಿಗೆ ನಿಮಗೊಂದು ಉತ್ತಮವಾದಂಥ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದಾಗಿತ್ತು ಇವತ್ತಿನ ದಾರಿದೀಪ ಕಾರ್ಯಕ್ರಮ. ಮುಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.